ಯರ್ಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ ಮತ್ತು ನಾನು ಲೇಟಾಗಿ ಬಂದಿದ್ದಕ್ಕೆ ಎಕ್ಸ್ಕ್ಯೂಸ್ ಮಾಡಿಬಿಡಿ ದಯವಿಟ್ಟು ಅದಕ್ಕೆ ಕ್ಷಮಕೆ ಕೇಳ್ಕೊತೀನಿ ಸೊ ಇವತ್ತಿನ ಪಾಠಕ್ಕೆ ನಾವು ಆರಿಸಿಕೊಂಡಿರುವಂಥ ವೇದಭಾಗ ಯಾಕೊಬ್ಬನ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ವಚನ ಎರಡರಿಂದ ಮೂರು ಓದಿದಾಗ ಇವಾಗ ಆಲ್ರೆಡಿ ನಾವು ಓದಿದ್ವಿ ಅದರಲ್ಲಿ ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಇವತ್ತು ನಾವು ನಾವು ಮಾಡುವಂಥ ಪ್ರಾರ್ಥನೆ ಅದನ್ನು ನಾವು ಪ್ರಾರ್ಥನೆ ಮಾಡಿ ಯಾವುದನ್ನು ಕೇಳಬೇಕು ಯಾವಾಗ ಸಿಗುತ್ತೆ ನಮಗೆ ಕೇಳಿದ್ರೆ ದೇವ್ರ ಹತ್ರ ಸಿಗದೆ ಹೋಗದೆ ಇರೋದು ಏನಕ್ಕೆ ಅನ್ನುವ ವಿಷಯಗಳ ಬಗ್ಗೆ ಇವತ್ತು ನಾವು ನೋಡೋಣ ಸೊ ಇದರಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಕೂಡ ನಾವು ನೋಡಿದ್ರೆ ಈ ಆಸ್ಕ್ ನಾಟ್ ಈ ಹ್ಯಾವ್ ನಾಟ್ ಬಿಕಾಸ್ ಈ ಆಸ್ಕ್ ನಾಟ್ ಅಂತ ಬರುತ್ತೆ ಈ ಆಸ್ಕ್ ಕ್ಯಾನ್ ರಿಸೀವ್ ನಾಟ್ ಬಿಕಾಸ್ ಈ ಆಸ್ಕ್ ಅಮಿಸ್ ಅಂತ ಕೂಡ ಬರುತ್ತೆ ಅಂದ್ರೆ ನಮ್ಗೆ ಕೆಲವು ಸತಿ ನಾವು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಕೇಳೋದು ನಮಗೆ ಸಿಗೋಲ್ಲ ಅದು ಯಾಕೆ ಸಿಗ್ದ ಸಿಗಲ್ಲ ಯಾವುದನ್ನು ಕೇಳಬೇಕು ಅನ್ನೋ ವಿಷಯಗಳ ಬಗ್ಗೆ ಇವತ್ತು ನಾವು ನೋಡೋಣ ಅಂದರೆ ಇವತ್ತಿನ ಪಾಠಕ್ಕೆ ಟೈಟಲ್ ಏನು ಕೊಡೋಣ ಅಂದರೆ ಕ್ಲೇಮಿಂಗ್ ಪ್ರೇಯರ್ ಅಂದರೆ ನಮ್ಮ ಪ್ರಾರ್ಥನೆಗಳನ್ನು ಯಾವ ರೀತಿ ನಾವು ಕ್ಲೇಮ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾವು ನೋಡೋಣ ಇವತ್ತು ಸೊ ಇದಕ್ಕೆ ಮುಂಚೆ ನಾವು ಇದು ಸ್ವಲ್ಪ ಲೆಂತಿ ಮೆಸೇಜು ಟೈಮ್ ತಗೊಳ್ಳುತ್ತೆ ನಾನು ಆದಷ್ಟು ಶ ಶಾರ್ಟ್ ಮಾಡಿಸ್ತೀನಿ ಇದನ್ನು ವಾಕ್ಯಗಳು ಅನೇಕ ವಾಕ್ಯಗಳನ್ನು ನಾವು ಅವಾಯ್ಡ್ ಮಾಡೋಣ ಅದು ನಾನು ಹೇಳ್ತೀನಿ ನೀವು ಬರ್ಕೊಳ್ಳಿ ಅದು ಮಾತ್ರ ಆಮೇಲೆ ಮೆಡಿಟೇಟ್ ಮಾಡಿ ನೀವು ಸೊ ಯೇಸು ಸ್ವಾಮಿಯ ಮಿನಿಸ್ಟ್ರಿ ಬಗ್ಗೆ ಫಸ್ಟ್ ನಾವು ನೋಡೋಣ ಮತ್ತು ಯೇಸು ಸ್ವಾಮಿಯ ಲೈಫಲ್ಲಿದ್ದಂಥ ಎಕ್ಸಾಂಪಲ್ಸ್ ನೋಡೋಣ ಅವರು ಯಾವ ರೀತಿ ಪ್ರಾರ್ಥನೆ ದ ದೇವ್ರ ಹತ್ರ ಯಾವ ರೀತಿ ಕೇಳ್ತಾ ಇದ್ರು ಯಾವ ವಿಷಯಗಳಿಗಾಗಿ ಕೇಳ್ತಾ ಇದ್ರು ಅನ್ನೋ ವಿಷಯಗಳ ಬಗ್ಗೆ ಕೂಡ ನಾವು ಇವತ್ತು ನೋಡೋಣ ರೀ ಸೊ ಯೇಸು ಸ್ವಾಮಿಯ ಆ ಒಂದು ಮಿನಿಸ್ಟ್ರಿ ಮಿನಿಸ್ಟ್ರಿಗೆ ಕನ್ನಡ ಅಲ್ಲಿ ಏನ್ ಹೇಳ್ತಾರ್ರಿ ಸೇವೆ ಯೇಸು ಸ್ವಾಮಿಯ ಸೇವೆ ಈ ಬಿ ಭೂಮಿ ಮೇಲೆ ಬಂದಾಗ ಅವರು ಸೇವೆ ಎಷ್ಟು ವರ್ಷ ಕಾಲ ಇತ್ತು ರೀ ಮೂರುವರೆ ವರ್ಷ ಕಾಲ ವೆರಿ ಶಾರ್ಟ್ ಟೈಮ್ ಒಳಗಡೆ ಅವ್ರು ಏನ್ ಮಾಡ್ಬೇಕ್ರಿ ಅಲ್ಲಿ ತುಂಬ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ರ್ಯಾನ್ಸಮ್ ಇಂದ ಹಿಡ್ದು ಆ ಫಸ್ಟು ಈ ಕೇಮ್ ಫಾರ್ ಇಸ್ ಓನ್ ಅಂತ ಇರುತ್ತೆ ಅವ್ರಿಗೆ ತಿಳಿಸ್ಬೇಕು ನೀವು ಮಾಡ್ತಾ ಇರೋ ತಪ್ಪು ಏನು ಇವೆಲ್ಲ ವಿಷಯಗಳನ್ನ ತಿಳಿಸ್ಬೇಕು ಆದರೆ ಅವ್ರಿಗೆ ಇದ್ದಿದ್ದ ಅವಕಾಶ ಕಾಲ ಎಷ್ಟಿತ್ತು ಅಂತ ಕೂಡ ನಾವು ನೋಡಿದ್ರೆ ಓನ್ಲಿ ತ್ರೀ ಆ್ಯಂಡ್ ಆಫ್ ಇಯರ್ಸ್ ಸೊ ಅವರ ಸೇವೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಯಾವ ರೀತಿ ಮಾಡಿದ್ರು ಅಂದರೆ ಅವರ ಅವರನ್ನು ಎಷ್ಟು ಜನ ಹಿಂಬಾಲಿಸ್ತಾ ಇದ್ದರು ಅಂತ ಕೂಡ ನಾವು ನೋಡಿದಾಗ ವಾಕ್ಯಗಳಿದೆ ಮತ್ತೆ ಬರ್ತುವಾರ್ತೆಯಲ್ಲಿ ಅನೇಕ ಜನ ಹಿಂಬಾಲಿಸ್ತಾ ಇದ್ರು ಇಂಗ್ಲೀಷಲ್ಲಿ ದ ಗ್ರೇಟ್ ಮಲ್ಟಿಟ್ಯೂಡ್ ಫಾಲೋ ಡಿಮ್ ಅಂತಿದೆ ಮತ್ತು ಅವರ ಮಿಷಿನರಿ ಅವರ ಒಂದು ಸೇವೆಯ ಇವಾಗ ನಾವು ನೋಡಿದರೆ ಅದು ಎಲ್ಲೆಲ್ಲ ಇತ್ತು ಅಂತ ಕೂಡ ನಾವು ನೋಡಿದರೆ ಎಷ್ಟು ದೂರದಿಂದ ಜನ ಇವ್ರನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋ ವಿಷಯಗಳನ್ನು ಕೂಡ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಫ್ರಮ್ ಗಲಿ ಗ್ಯಾಲಲಿ ಡೆಕೋಪೋಲಿಯಾ ಜೆರುಸ್ಲೇಮ್ ಜುಡಿಯಾ ಬಿಯಾಂಡ್ ಜೋರ್ಡನ್ ಅಲ್ಲಿಂದ ಕೂಡ ಏನು ಮಾಡಿದ್ರಂತೆ ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ರು ಅವ್ರ ವಾಕ್ಯಗಳನ್ನು ಕೇಳಲಿಕ್ಕೆ ಬರ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಅಂದರೆ ಎಷ್ಟು ಜನ ಅಂತ ಇಮ್ಯಾಜಿನ್ ಮಾಡಿ ನೋಡ್ಬೋದು ನಾವು ಅವ್ರನ್ನ ಫಾಲೋ ಮಾಡಿದ ಆ ಟೈಮಲ್ಲಿ ಸುಮಾರು ಜನ ಫಾಲೋ ಮಾಡಿದ್ದಾರೆ ಅದಕ್ಕೆ ಗ್ರೇಟ್ ಮಲ್ಟಿಟ್ಯೂಡ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಇದಕ್ಕೆಲ್ಲ ವಾಕ್ಯಗಳಿದೆ ಆಮೇಲೆ ಅವರು ಯಾವ ರೀತಿ ಜನರನ್ನು ನೋಡಿದ್ರು ಆ ಮಲ್ಟಿಟ್ಯೂಡ್ನ ಅಷ್ಟು ಜನ ಅವ್ರನ್ನ ಹಿಂಬಾಲಿಸಿದ್ರಲ್ಲ ಅವರು ನೋಡಿದಾಗ ಅವರ ದೃಷ್ಟಿಯಲ್ಲಿ ಅವರು ಯಾವ ರೀತಿ ಇದ್ರು ಅಂತ ಕೂಡ ನಾವು ನೋಡಿದ್ರೆ ಯಾವುದೇ ಒಂದು ಏಮ್ ಇಲ್ಲ ಅವ್ರಿಗೆ ಲೈಫ್ ಅಲ್ಲಿ ಓದಿ ವಾಕ್ಯ ಓದಿ ಮತ್ತೆ ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ವಚನ ಹದಿನೈದು ಮತ್ತೆ ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ವಚನ ಹದಿನೈದು ಅದಕ್ಕೆ ಪರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಅವನನ್ನು ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಏಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಚನ ಅದೇನಾ ಹೀಳ್ ದಮ್ ಅಂತ ಅವರು ಗುಣ ಪಟ್ಟಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಇಂಗ್ಲಿಷಲ್ಲಿ ಓದಿ ಟ್ವೆಲ್ ಫಿಫ್ಟೀನ್ ಅನೇಕರು ಆತನ ಹಿಂದೆ ಹೋದರು ಆತನು ಅವರೆಲ್ಲರನ್ನೂ ಸ್ವಸ್ಥ ಮಾಡಿ ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಖಂಡಿತವಾಗಿ ನೋಡಿದ್ರಾ ಯಾವ ರೀತಿ ಮಾಡಿದ್ರು ಅಂತ ನೋಡಿದ್ರೆ ಅಲ್ಲಿ ಮಿರಾಕಲ್ಸ್ ಹೀಲಿಂಗ್ಸ್ ಕೂಡ ಅವ್ರ ಮಿನಿಸ್ಟ್ರಿಯಲ್ಲಿ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಮತ್ತೆ ಬರೆದು ಸುವಾರ್ತಿಯಲ್ಲಿ ಒಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ನಾವು ಓದಿದಾಗ ಈ ಜನ ಇವರನ್ನು ಫಾಲೋ ಮಾಡಿದವರು ಯಾವ ರೀತಿ ಇದ್ರು ಅನ್ನೋ ವಿಷಯನ ಕೂಡ ನೋಡಬಹುದು ಓದಿಸ್ಟರ್ ಅಂದ್ರೆ ಮತ್ತೆ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ಕುರುಬ ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಅವರ ಮೇಲೆ ಕನಿಕರ ಪಟ್ಟಿದ್ದಾರೆ ಯಾಕಂದ್ರೆ ಅವ್ರ ಹೆಂಗಿದ್ರೆ ದೇವರ್ ಸ್ಕ್ಯಾಟರ್ಡ್ ಲೈಕ್ ಎ ಶೀಪ್ ವಿತೌಟ್ ಅಂತ ಕೂಡ ನೋಡ್ತೀವಿ ಅಂಡ್ ದೇವರ್ ಇನ್ ಡಿಸ್ಟ್ರೆಸ್ ಹೋಪ್ಲೆಸ್ ಆಗಿದ್ರು ಲೈಫ್ ಅಲ್ಲಿ ಈ ವಾಕ್ಯ ಹಂಗೆ ಹೇಳುತ್ತೆ ಅಂದ್ರೆ ದೇವರ್ ಹೋಪ್ಲೆಸ್ ಅವ್ರಿಗೆ ಒಂದು ಹೋಪ್ ಇರ್ಲಿಲ್ಲ ಅಂದ್ರೆ ಇವರಿಗೆ ಯಾವ ರೀತಿ ಇವರು ಮಿನಿಸ್ಟ್ರಿ ಮಾಡಿದ್ದಾರೆ ಅಂದ್ರೆ ವಾಕ್ಯಗಳನ್ನ ಓದ್ಕೊಂಡ್ ಬಂದ್ರೆ ನಾವು ಹೀ ಪ್ರೀಚ್ ದಮ್ ವಿತ್ ಕಂಪ್ಯಾಷನ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಅಂದ್ರೆ ಅವರ ಅವರ ಮಿನಿಸ್ಟ್ರಿಯ ಕ್ವಾಲಿಟಿ ಯಾವ ರೀತಿ ಇದ್ದಿರುತ್ತೆ ನೋಡಿ ಈ ರೀತಿ ಎಲ್ಲ ಇದ್ದಾಗ ಇವರು ಎಷ್ಟು ಕಷ್ಟಪಟ್ಟಿರ್ಬೋದು ಇವ್ರಿಗೆ ವಿಶ್ರಾಂತಿ ತಗೊಳ್ಲಿಕ್ಕೆ ಸಮಯನೇ ಇರಲಿಲ್ಲ ಅಂತ ಕೂಡ ನಾವು ನೋಡಿದ್ವಿ ಆದರೂ ಇವರು ಏನ್ಮಾಡ್ತಾ ಇದ್ರು ಅಂದರೆ ಫ್ಲಶ್ಲಿ ಬಾಡಿ ಅಲ್ವಾ ಎಲ್ಲರಿಗೂ ಖಂಡಿತ ರೆಸ್ಟ್ ಬೇಕೇ ಆಗುತ್ತೆ ವಾಕ್ಯಗಳು ಏನು ಹೇಳ್ತಾ ಇದೆ ಅಂದರೆ ವಿತೌಟ್ ನೋಯಿಂಗ್ ಟು ದ ಪಬ್ಲಿಕ್ ಸೀಕ್ರೆಟ್ ಆಗೋ ಅವ್ರು ಏನು ಮಾಡಿದ್ದಾರೆ ಅವ್ರ ಹತ್ರ ಇಂದ ಬೋಟಲ್ಲಿ ಕುತ್ಕೊಂಡು ಆ ಕಡೆಗೆ ಈ ಆ ಕಡೆ ಗ್ಯಾಲಿಲಿಯಲ್ಲಿ ಆ ಕಡೆ ಶೋರ್ಗೆ ಹೋಗ್ಬಿಟ್ಟು ವಿಶ್ರಾಂತಿ ತಗೊಳ್ಳಿಕ್ಕೆ ಫಾರ್ ರೆಸ್ಟ್ ಅಂತ ನಾವು ನೋಡ್ತೀವಿ ಆದರೆ ಅಲ್ಲಿ ಆ ಒಂದು ಸಮಯದಲ್ಲಿ ಕೂಡ ಆ ಒಂದು ವಿಷಯ ಅವ್ರು ಮಾಡಿದ್ದು ಏನಕ್ಕೆ ಅಂತ ನಾವು ನೋಡಿದ್ರೆ ಎರಡು ರೀಸನ್ ಇದೆ ಇಂಪಾರ್ಟೆಂಟ್ ಆಗಿ ಒಂದು ತಂದೆಯಾದ ದೇವರ ಜೊತೆ ಪ್ರಾರ್ಥನೆಯಲ್ಲಿ ಇರಲಿಕ್ಕಾಗಿ ಎರಡನೇದಾಗಿ ಮುಖ್ಯವಾಗಿ ತುಂಬ ಅವರ ಶಿಷ್ಯರಿಗೆ ಇಂಪಾರ್ಟೆಂಟ್ ಪಾಠಗಳನ್ನು ಹೇಳಿಕೊಡ್ಬೇಕು ಇದಕ್ಕಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅವ್ರ ಹತ್ರ ಇಂದ ಆ ಗ್ರೇಟ್ ಮಲ್ಟಿಟ್ಯೂಡ್ ಅಲ್ಲಿಂದ ಆ ಗುಂಪಿಂದ ಅವರನ್ನೇ ಅವರು ವಿಡ್ರಾ ಮಾಡಿ ಹೋಗಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಇದಕ್ಕೆ ಒಂದು ವಾಕ್ಯ ವಾಕ್ಯದ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು ನಾನು ರೆಸ್ಟ್ ಮಾಡಿದ್ರು ಅವ್ರು ಏನಲ್ಲಿ ನೋಡಿಲ್ಲ ಅಂದರೆ ಅವ್ರಿಗೆ ಅಶ್ವಾಗ್ತಾ ಇದೆ ನಾನು ಊಟ ಮಾಡಬೇಕು ಆ ಥರ ವಿಷಯಗಳಿಲ್ಲ ಅವ್ರ ದೇವರೊಂದಿಗೆ ಆ ವಾಕ್ಯಗಳಲ್ಲಿ ಮತ್ತೆ ಅವರ ಜೊತೆ ಆ ಪ್ರಾರ್ಥನೆಯಲ್ಲಿ ಇರೋದಕ್ಕಾಗಿ ಅವ್ರು ಹೋಗಿದ್ದಾರೆ ಇವ್ರ ಇವ್ರ ಬಗ್ಗೆ ಒಂದು ಪ್ರಾಫೆಟಿಕ್ ಆಗಿ ಒಂದು ವಾಕ್ಯ ನಾನು ನೋಡ್ಬೇಕಂದ್ರೆ ಜೋಬ್ ಟ್ವೆಂಟಿ ಥರ್ಡ್ ಚಾಪ್ಟರ್ ಟ್ವೆಲ್ತ್ ವರ್ಸ್ ಇದ್ರೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಏನ್ ಹೇಳ್ತಾರೆ ಅಂದ್ರೆ ದೇವರ ವಾಕ್ಯ ಆಹಾರಕ್ಕಿಂತ ಹೆಂಗಿತ್ತಂತೆ ಹೆಚ್ಚಾಗಿತ್ತು ಅನ್ನೋ ಒಂದು ವಿಷಯವನ್ನು ಕೂಡ ನಾವು ನೋಡ್ತೀವಿ ಯೋಬು ಇಪ್ಪತ್ತ್ ಮೂರನೇ ಅಧ್ಯಾಯ ವಚನ ಹನ್ನೆರಡು ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಯಾವ ರೀತಿ ಬರುತ್ತೆ ಅಂದ್ರೆ ಐ ಹ್ಯಾವ್ ಎಸ್ಟೀಮ್ ದ ವರ್ಡ್ಸ್ ಆಫ್ ಇಸ್ ಮೌತ್ ಮೋರ್ ದನ್ ಮೈ ನೆಸೆಸರಿ ಫುಡ್ ಅಂತ ಬರುತ್ತೆ ಅಂದ್ರೆ ದೇವರ ವಾಕ್ಯ ಎಷ್ಟೊಂದು ಮುಖ್ಯವಾಗಿ ಅಲ್ಲಿ ಯೇಸು ಸ್ವಾಮಿಗೆ ಎದ್ದಿದೆ ದೇವರೊಂದಿಗೆ ಆ ಒಂದು ಮಾತಾಡೋದು ಅವರ ಅವರ ಜೊತೆಯಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಇರೋದು ಕಮ್ಯೂನಿಯನ್ ಅಲ್ಲಿ ಇರೋದು ತುಂಬಾ ಮುಖ್ಯವಾಗಿ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಲೂಕನ ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಾವು ಓದಿದಾಗ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹಿ ವೆಂಟ್ ಆನ್ ದ ಮೌಂಟೇನ್ ಪೆಟ್ಟದ ಮೇಲೆ ಹೋಗಿ ಏನ್ಮಾಡ್ತಾ ಇದ್ರಂತೆ ಪ್ರಾರ್ಥನೆ ಮಾಡ್ತಾ ಇದ್ರು ಓದಿಯ ವಾಕ್ಯ ಲೂಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿಯೇ ಕಳೆದನು ನೋಡಿದ್ರ ಇದು ಒಂದು ರೀಸನ್ ಯೇಸು ಸ್ವಾಮಿ ಆ ಒಂದು ಗ್ರೇಟ್ ಮಲ್ಟಿಟ್ಯೂಡ್ ಇಂದ ವಿಡ್ಡ್ರಾ ಮಾಡಿದ್ದು ರೀಸನ್ ಬಂದು ಇದೊಂದು ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತ ಕೂಡ ನಾವು ನೋಡಿದ್ರೆ ಒಂದು ಪ್ರಾರ್ಥನೆ ಅಂತ ನೋಡ್ತೀವಿ ಎರಡನೆಯದಾಗಿ ಮತ್ತೆಯು ಬರೆದ ಸುವಾರ್ತೆಯಲ್ಲಿ ಅದು ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಅದೇನಾಳಗಡೆ ಹೋಗಿ ಸಿಸ್ಟರ್ ಅಂದ್ರೆ ಇಟ್ ಇಸ್ ಗಿವನ್ ಅನ್ ಟು ಯು ಅದೇ ಕರೆಕ್ಟ್ ಅದು ಇಟ್ ಗಿವನ್ ಅನ್ ಟು ದ ಮಿಸ್ಟ್ರಿ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಬರುತ್ತೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ ಅವರಿಗೆ ಕೊಟ್ಟಿಲ್ಲ ಇಬ್ಬರಿಗೆ ಕಂಪೇರ್ ಮಾಡ್ತಾರೆ ಒಂದು ಗ್ರೂಪ್ ಆಫ್ ಗೆ ಕೊಟ್ಟಿದ್ದಾರೆ ಇನ್ನೊಂದು ಗ್ರೂಪ್ ಆಫ್ ಗೆ ಏನಿದೆ ಅಂತ ಕೊಟ್ಟಿಲ್ಲ ಯಾರಿದು ಆ ಗ್ರೇಟ್ ಮಲ್ಟಿಟ್ಯೂಡ್ ಇಂದ ವಿಡ್ರಾ ಮಾಡ್ತಾರಲ್ಲ ಅವ್ರ ಹತ್ರ ಯೇಸು ಸ್ವಾಮಿ ಪರಲೋಕ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನಾಗ್ತಾ ಇರ್ಲಿಲ್ಲ ಅದು ಅರ್ಥ ಆಗ್ತಾ ಇರ್ಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಿಷ್ಯರನ್ನು ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಡಿಸೈಪಲ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಪೋಸಲ್ಸ್ ಅಂಡ್ ಡಿಸೈಪಲ್ಸ್ ನಮ್ಗೆ ಡಿಫರೆನ್ಸ್ ಗೊತ್ತು ಚೆನ್ನಾಗಿ ಆಲ್ ಹೂ ಫಾಲೋ ಟ್ರೂಲಿ ಜೀಸಸ್ ಕ್ರೈಸ್ಟ್ ಆರ್ ಕಾಲ್ಡ್ ಡಿಸೈಪಲ್ಸ್ ಅಂತ ಕೂಡ ನಾವು ನೋಡ್ತೀವಿ ಅದರಲ್ಲಿ ಸ್ಪೆಷಲ್ ಆಗಿ ಇದ್ದವರು ಟು ಎಲ್ ಅಪೋಸ್ಟಲ್ಸ್ ಮಾತ್ರ ಈ ಡಿಸೈಪಲ್ಸ್ ಅಂದ್ರೆ ಡಿಸೈಪಲ್ಸ್ ಅಂಡ್ ಅಪೋಸಲ್ಸ್ ಈ ಗ್ರೂಪ್ನ ಪರ್ವತದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪರಲೋಕದ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಇದಕ್ಕೆ ನಾವು ಕನ್ನಡ ಅಲ್ಲಿ ಏನ್ ಹೇಳ್ತೀವಿ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಪರ್ವತ ಪ್ರಸಂಗ ಅಂತ ಕನ್ನಡಲ್ಲಿ ಹೇಳ್ತೀವಿ ಬಿ ಆ್ಯಟಿಟ್ಯೂಡ್ಸ್ ಅಂತ ಕೂಡ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಅಂತ ಕೂಡ ನಾವು ನೋಡ್ತೀವಿ ನೋಡ್ರಿ ಇದನ್ನ ನಾವು ಓದೋದು ಬೇಕಾಗಿಲ್ಲ ನಾವು ಅನೇಕ ಸತಿ ಓದಿದೀವಿ ಆ ಕ್ವಾಲಿಫೈ ಆಗೋದಿಕ್ಕೆ ಆ ಪರಲೋಕ ರಾಜ್ಯದಲ್ಲಿ ನಾವು ಇರ್ಲಿಕ್ಕೆ ಕ್ವಾಲಿಫೈ ಆಗೋದಿಕ್ಕೆ ಯಾವ ರೀತಿ ನಾವು ಇರಬೇಕು ಅನ್ನುವ ವಿಷಯಗಳನ್ನ ಕ್ಲಿಯರ್ ಆಗಿ ಪರ್ವತ ಪ್ರಸಂಗದಲ್ಲಿ ಅವ್ರು ಹೇಳ್ಬಿಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಇದನ್ನು ಹೆಂಗ ಹೇಳ್ತಾರೆ ಅಂದರೆ ಎಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟು ಇದು ಬೇರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ರೀ ಅರ್ಥ ಆಗಲ್ಲ ಹೇಳಿದ್ರೆ ಅಲ್ವಾ ಸೊ ಅದನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಲ್ಲಿ ಯೇಸು ಸ್ವಾಮಿ ಅಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ವಾಕ್ಯ ಓದ್ಬಿಡೋಣ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ವಚನ ಮೂವತ್ತೆರಡರಿಂದ ಮೂವತ್ನಾಲ್ಕು ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು ಅವರು ಹೋಗುವುದನ್ನು ಬಹುಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು ಯಾವ ರೀತಿ ಇರ್ಬೇಕು ಇದನ್ನ ಹಂಗೆ ಇಮ್ಯಾಜಿನ್ ಮಾಡಿ ನಾವು ನೋಡಿದ್ರೆ ಇದನ್ನ ಬರ್ದಿದ್ದಾರೆ ಅಂದ್ರೆ ಅವ್ರು ನೋಡಿರ್ತಾರೆ ಈ ವಿಷಯಗಳನ್ನು ಕಣ್ಣಿಂದ ನೋಡಿ ಅದನ್ನ ಬರ್ದಿರ್ತಾರೆ ಇವರು ಎಸ್ಕೇಪ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಸ್ವಲ್ಪ ಹೋಗ್ತಾರೆ ಆದ್ರೂ ಜನ ಏನ್ ಮಾಡಿಲ್ಲ ಅಲ್ಲಿ ಅವ್ರನ್ನ ಬಿಟ್ಟಿಲ್ಲ ಅವಾಗ್ಲೂ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪರಲೋಕ ರಾಜ್ಯದ ವಿಷಯಗಳ ಬಗ್ಗೆ ಅಲ್ಲಿ ತಿಳಿಸ್ಕೊಡುವುದನ್ನು ಕೂಡ ನಾವು ಕಾಡ್ತೀವಿ ನೋಡ್ತೀವಿ ಮಾರ್ಕ್ ಬರೆದ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ಅದು ಮೂರನೇ ವಚನ ಆಮೇಲೆ ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಆತನು ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸ್ವಾರ್ಥಿಯನ್ನು ಸಾರುವುದಕ್ಕೆ ಈಗ ಇಲ್ಲಿ ಟ್ವೆಲ್ ಮಾತ್ರ ಸಪರೇಟ್ ಆಗಿ ಏನ್ ಮಾಡ್ತಾರ್ರಿ ಕರೆದು ಅವರಿಗೆ ಕೆಲವು ವಿಷಯಗಳನ್ನ ಕೂಡ ಹೇಳ್ತಾರೆ ಚೋಸನ್ ಪೀಪಲ್ ಅಲ್ವಾ ಈಗ ಹಂಗೆ ನಮ್ಮನ್ನ ಲಿಂಕ್ ಮಾಡ್ಕೊಳ್ಳಿ ದೇವರು ಹಿಂಗೆ ನಮ್ಮನ್ನ ಮಾಡಿರೋದು ಯಾವ ವಿಷಯಕ್ಕಾಗಿ ಪರಲೋಕ ರಾಜ್ಯದ ವಿಷಯಕ್ಕಾಗಿ ಲೋಕಕ್ಕೆ ಅವ್ರು ಕೊಟ್ಟಿಲ್ಲ ಯಾಕೆಂದ್ರೆ ಒಂದ್ ಕಡೆ ಯೇಸು ಸ್ವಾಮಿ ಹೇಳ್ತಾರಲ್ವಾ ಇದನ್ನ ಓದ್ಬಿಡಿ ಮತ್ತೆ ಬರೆದು ಸುವಾರ್ತೆ ಐದನೇ ಅಧ್ಯಾಯ ವಚನ ಇದೇ ಓದಿದಲ್ವಾ ಒಂದರಿಂದ ಎರಡು ಈಗ ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ನಮ್ಗೆಲ್ಲರಿಗೂ ಈ ಪರ್ವತ ಪ್ರಸಂಗದಲ್ಲಿ ಮಾಡ್ತಾರೆ ಅನ್ನೋದು ಅದು ಇದರಲ್ಲಿ ಕ್ಯಾರೆಕ್ಟರ್ಸ್ ಇದೆ ನಾನು ಹೇಳ್ಬಿಡ್ತೀನಿ ಬ್ಲೆಸ್ಸಡ್ ಆರ್ ದ ಪುಯರ್ ಇನ್ ಸ್ಪಿರಿಟ್ ಅಂತಾರೆ ಅಲ್ವಾ ಆಮೇಲೆ ಬ್ಲೆಸ್ಸಡ್ ಆರ್ ದೇ ದಟ್ ಮೌನ್ ಬೇರೆಯವ್ರಿಗೋಸ್ಕರ ನಾವು ದುಃಖ ಪಡ್ಬೋದು ಅವರು ಧನ್ಯರು ಯಾವ ರೀತಿ ಕ್ಯಾರೆಕ್ಟರ್ಸ್ ಇರಬೇಕು ಅನ್ನೋ ವಿಷಯಗಳು ಮೀಕ್ನೆಸ್ ಬ್ಲೆಸ್ಸಡ್ ಆರ್ ದ ಮೀಕ್ ಅಂತಾರೆ ಅಲ್ವಾ ಸೊ ಈ ವಿಷಯಗಳು ನ ನೀವು ಓದಿ ಸಮಯ ಸಿಕ್ಕಿದಾಗ ಸೊ ತುಂಬ ಇಂಪಾರ್ಟೆಂಟ್ ಆಗಿ ಪರಲೋಕ ರಾಜ್ಯದಲ್ಲಿ ನಾವು ಕ್ವಾಲಿಫೈ ಆಗಬೇಕು ಅಂದರೆ ಈ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇರೋದು ಇದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸಿಕೊಂಡು ಎಲ್ಲ ಸತ್ಯಗಳನ್ನು ಕೊಟ್ಟಿರೋದು ಅಲ್ವಾ ಸೊ ಇದನ್ನು ನಾವು ನೋಡಬೇಕಂದ್ರೆ ಅವ್ರಿಗೆ ಈ ವಿಷಯಗಳು ಹೆಂಗ್ ತಿಳಿಸಿದ್ದಾರೆ ಅಂದರೆ ಪರಬಲ್ಸ್ಗೆ ಏನು ಹೇಳ್ತಾರೆ ರೀ ಸಾಮ್ಯಗಳ ಆ ವಿಷಯದಲ್ಲಿ ಕೂಡ ಆ ರೂಪದಲ್ಲಿ ಕೂಡ ಅವ್ರಿಗೆ ಏನ್ ಮಾಡಿದ್ದಾರೆ ಕಲಿಸಿದ್ದಾರೆ ಪ್ಲಸ್ ಪ್ಲೇನ್ ಆಗಿ ಸಿಂಪಲ್ ಆಗಿ ಪರ್ವತ ಪ್ರಸಂಗದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ವಿಷಯಗಳನ್ನು ಕೂಡ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಒಂದ್ ಕಡೆ ಹೇಳ್ತಾರೆ ನಾನು ನಿಮ್ಮ ಹತ್ರ ಈ ರೀತಿ ಸಾಮ್ಯದಲ್ಲಿ ನಾನು ಮಾತಾಡ್ತೀನಿ ಯಾಕೆಂದ್ರೆ ಅವ್ರಿಗೆ ಅದು ಏನಾಗ ಏನಾಗಲ್ಲ ರೀ ಬೇರೆ ಜನಕ್ಕೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಮತ್ತೆ ಬರೆದು ಸುವಾರ್ತೆ ಅದು ಮೂರನೇ ಅಧ್ಯಾಯ ಮೂರನೇ ವಚನ ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ ನೋಡ್ರಿ ಯಾವ ರೀತಿ ಇದೆ ಅಂತ ಈಗ ನೀವು ಈ ಪ್ಯಾರಬಲ್ಸ್ ನಾನ್ಕೈಂಡ್ ಅಲ್ಲಿ ಆಗ್ಲಿ ಮತ್ತೆ ಕ್ರಿಶ್ಚಿಯನ್ ಟಮ್ಮಲ್ಲಿ ನಾಮಿನಲ್ ಕ್ರಿಶ್ಚಿಯನ್ಸ್ ಮಾತಾಡಿದ್ರೆ ಅವ್ರ ಅಂಡರ್ಸ್ಟ್ಯಾಂಡಿಂಗೇ ಅಂಡರ್ಸ್ಟ್ಯಾಂಡಿಂಗೇ ಜೀಸಸ್ ಕ್ರೈಸ್ಟ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸುವಾರ್ತೆ ಏಳನೇ ಅಧ್ಯಾಯ ಆರನೇ ವಚನ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ಒಂದು ವಾಕ್ಯ ಮೇಲೆ ಇರ್ಬೋದು ನೋಡಿ ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ ನೋಡಿದ್ರಾ ಅದು ಕಂಟಿನ್ಯೂಟಿ ನಾವು ಇವಾಗ ಪ್ರಾರ್ಥನೆ ವಿಷಯ ನೆಕ್ಸ್ಟ್ ಗೆ ಬರ್ತಾ ಇದೀವಿ ಈಗ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಈ ದೇವರ ರಾಜ್ಯದ ವಿಷಯ ಬೇರೆ ಜನಕ್ಕೆ ಅದು ಹೇಳುದ್ರು ಏನಾಗಲ್ಲ ರೀ ಅರ್ಥ ಆಗಲ್ಲ ಯಾಕಂದ್ರೆ ಅವ್ರನ್ನ ಹೆಂಗ್ ಕಂಪೇರ್ ರೀ ನಾಯಿಗಳಿಗೆ ಕಂಪೇರ್ ಮಾಡ್ತಾರೆ ಸೊ ಇವಾಗ ನಮ್ಗೆ ದೇವ್ರು ಇದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಮ್ಮನ್ನು ಎಷ್ಟು ಹೆಚ್ಚಾಗಿ ಕಂಪೇರ್ ಮಾಡಿರ್ಬೇಕು ಸೆಲೆಕ್ಟ್ ಮಾಡಿರ್ಬೇಕು ಅವ್ರು ಅಲ್ವಾ ಈ ಪರಲೋಕದ ರಾಜ ನಾವು ಸತ್ಯ ಕೇಳ್ದಾಗ್ಲೆ ನಮ್ದು ಬೇಸ್ ನಮ್ಗೆ ನಾವು ಸತ್ಯ ನಮ್ಗೆ ಹೇಳ್ಕೊಟ್ಟಾಗ ಫಸ್ಟ್ ಮಾತಿ ಹೇಳಿದೆ ಅಂದ್ರೆ ಎಲ್ಲರೂ ಬಂದು ಹೇಳ್ತಾರೆ ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳ್ತಾರೆ ಎಲ್ಲ ಹೇಳ್ತಾರೆ ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ತೌಸಂಡ್ ಇಯರ್ಸ್ ಬಗ್ಗೆ ಯಾರು ಏನ್ ಮಾಡಲ್ಲ ರೀ ಹೇಳೋದೇ ಇಲ್ಲ ಈ ಸತ್ಯ ತೌಸಂಡ್ ಇಯರ್ಸ್ ಸತ್ಯ ಏನಪ್ಪಾ ಅಂದ್ರೆ ಮೆಲೇನಿಯಲ್ ಕಿಂಗ್ಡಮ್ ಪ್ಲಸ್ ಆಫ್ಟರ್ ಕ್ರೈಸ್ಟ್ ಡೆತ್ ಏನಾಗುತ್ತೆ ಆ ಸುಪೀರಿಯರ್ ಸ್ಯಾಲ್ವೇಷನ್ ಅಂದ್ರೆ ಏನು ಈ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ ಇದು ನಮ್ಗೆ ಗೊತ್ತಿದೆ ಅಲ್ವಾ ಇದನ್ನು ಇಷ್ಟೆಲ್ಲ ಆರಿಸಿಕೊಂಡು ನಮ್ಮನ್ನು ದೇವರು ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಇವಾಗ ನಾವು ಹೆಂಗ್ ಕಂಪೇರ್ ಮಾಡ್ತಾರೆ ಯೇಸು ಸ್ವಾಮಿ ಅಂದ್ರೆ ನಾಯಿಗೆ ಕಂಪೇರ್ ಮಾಡ್ತಾರೆ ಅವ್ರಿಗೆ ಕೊಟ್ಟರು ಅವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನಾವು ಏನ್ ಹೇಳ್ತೀವಿ ತುಂಬಾ ಹೆಮ್ಮೆಯಿಂದ ನಾವು ವಿ ಆರ್ ಚೋಸನ್ ಕ್ಲಾಸ್ ಅಂತೀವಿ ಇದಕ್ಕೆ ಅಲ್ವಾ ತಿಳ್ಸಿದ್ದಾರೆ ಆದ್ರೆ ನಾವು ಆ ರೀತಿ ಇದು ಅನ್ನೋದು ನಾವು ನೋಡ್ಬೇಕು ಇದನ್ನ ನಾವು ಅಂದ್ರೆ ಕ್ಲೇಮಿಂಗ್ ಅಂದ್ರೆ ಕ್ಲೇಮ್ ದ ಪ್ರೇಯರ್ ನೆಕ್ಸ್ಟ್ ವಾಕ್ಯದಲ್ಲಿ ಇವಾಗ ಸಿಸ್ಟರ್ ಕಂಟಿನ್ಯೂ ಮಾಡಿ ಇವಾಗ ಅದು ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರಿಗೆ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ದೊರೆಯೋದು ಆಮೇಲೆ ಹುಡುಕಿರಿ ನಿಮಗೆ ಸಿಕ್ಕುವುದು ಹುಡುಕಿರಿ ನಿಮಗೆ ಸಿಕ್ಕೋದು ಒಂದು ಬೇಡ್ಕೋಬೇಕು ನಮ್ಗೆ ದೊರೆಯುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ವಿ ಟು ವಿರೆಯುವುದು ಹುಡುಕೋದು ಕೇಳೋದು ಹುಡ್ಕೋದು ತಟ್ಟಿ ಅದನ್ನ ಕೇಳೋದು ಇದು ಬಂದು ಈ ವಿಷಯ ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಪರ್ವತ ಪ್ರಸಂಗದಲ್ಲಿ ಶಿಷ್ಯರಿಗೆ ಹೇಳ್ಕೊಡ್ತಾರೆ ಫಸ್ಟ್ ದೇವರ ರಾಜ್ಯದ ಬಗ್ಗೆ ತಿಳಿಸ್ತಾರೆ ತಿಳಿಸ್ಬಿಟ್ಟು ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಾರ್ಥನೆಯ ಬಗ್ಗೆ ಹೇಳ್ತಾರೆ ಹೌ ಟು ಕ್ಲೇಮ್ ಪ್ರೇಯರ್ ನಾವು ಯಾವ ರೀತಿ ನಾವು ನಾವು ಮಾಡುವ ಪ್ರಾರ್ಥನೆಯನ್ನು ನಾವು ಪಡ್ಕೋಬೇಕು ಒಂದು ಕೇಳ್ಬೇಕು ಎರಡನೇದಾಗಿ ಹುಡುಕ್ಬೇಕು ಮೂರನೇದಾಗಿ ತಟ್ಟಬೇಕು ಯಾವ್ದನ್ ಕೇಳ್ಬೇಕು ಯಾವ್ದನ್ ಹುಡುಕ್ಬೇಕು ಯಾವ್ದನ್ ತಟ್ಬೇಕು ಅನ್ನೋ ವಿಷಯಗಳನ್ನು ಇವತ್ತು ನಾವು ನೋಡೋಣ ಸೊ ಇದಕ್ಕೆ ಈ ಪಾಠಕ್ಕೆ ಕ್ಲೇಮಿಂಗ್ ಪ್ರೇಯರ್ ಅಂತ ನಾವು ಇದನ್ನು ಮಾಡ್ತೀವಿ ಸೊ ಈ ಅಪೋಸಲ್ಸ್ಗೆ ಏನು ಮಾಡ್ತಾರೆ ಕ್ಲಿಯರಾಗಿ ಹೇಳ್ತಾರೆ ಯಾವುದನ್ನು ಹುಡುಕಬೇಕು ಅಂತ ಕೂಡ ನಾವು ನೋಡಿದಾಗ ಒಂದು ಅವರ ಫಾಲೋವರ್ಸ್ ಅಪೋಸಲ್ಸ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೂಡ ನಾವು ನೋಡೋಣ ಆ್ಯಕ್ಟ್ಸ್ ಆಫ್ ಅಪೋಸಲ್ಸ್ ಅಪೋಸ್ಲರು ಬರೆದ ಕೃತ್ಯಗಳಲ್ಲಿ ಅದನ್ನು ಏಳನೇ ಅಧ್ಯಾಯ ವಚನ ಇಪ್ಪತ್ತೇಳು 17 27 acts of opposel or 17 27 ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಆತನಲ್ಲಿಯೇ ನಾವು ಜೀವಿಸುತ್ತೇವೆ ಚಲಿಸುತ್ತೇವೆ ಇರುತ್ತೇವೆ ಇಂಗ್ಲಿಷ್ ದೇ ಷುಡ್ ಸೀ ಈ ಆ ಫ್ಲೀ ಆಫ್ಟರ್ ಹಿಮ್ ಅಂಡ್ ಸಿ ಕ್ಯಾಂಡ್ ಫೈಂಡ್ ಅಚಿಮ್ ಅಂತ ಕೂಡ ನಾವು ನೋಡ್ತೀವಿ ಸೊ ಇದನ್ನ ಕೂಡ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಮತ್ತೆ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಿದಾಗ ಇಲ್ಲಿ ಮತ್ತೆ ಬರೆದು ಸುವಾರ್ತೆಯಲ್ಲಿ ಏಳನೇ ಅಧ್ಯಾಯ ವಚನ ಏಳರಿಂದ ಹನ್ನೆರಡುವರೆಗೂ ವರೆಗೂ ನಾವು ಓದಿದಾಗ ಈ ವಿಷಯಗಳನ್ನು ಕೂಡ ಅಲ್ಲಿ ಮತ್ತೆ ಹೇಳ್ಕೊಡೋದನ್ನು ಕೂಡ ನಾವು ನೋಡ್ತೇವೆ ನೋಡ್ತೀವಿ ಈಗ ತುಂಬಾ ಮುಖ್ಯವಾಗಿ ಯಾವ್ದನ್ನು ಕೇಳಬೇಕು ಯಾವ್ದು ಕೇಳ್ಬೇಕ್ರಿ ನಾವು ಆಶೀರ್ವಾದಗಳು ಕೇಳ್ಬೇಕು ಯಾವ ಆಶೀರ್ವಾದ ನಮಗೆ ವಾಗ್ದಾನ ಮಾಡಿದಂತ ಆಶೀರ್ವಾದ ಆಶೀರ್ವಾದ ಅದೇ ಪರಲೋಕಕ್ಕೆ ಸಂಬಂಧಪಟ್ಟಿದ್ದು ಅದು ಮನಸ್ಸಲ್ಲಿ ಇಟ್ಕೋಬೇಕು ಅದೇ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದು ಅಬ್ರಾಹಂ ಹತ್ರ ಹೇಳಿದ್ರಲ್ಲ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದನೇ ಫಸ್ಟ್ ಕಿಂಗ್ಸ್ ಅಲ್ಲಿ ಒಂದು ವಾಕ್ಯ ಓದ್ಬಿಡಿ ಏಯ್ತ್ ಚಾಪ್ಟರ್ ಫಿಫ್ಟಿ ಸಿಕ್ಸ್ ವರ್ಸ್ ಒಂದನೇ ಅರಸ ಎಂಟನೇ ಅಧ್ಯಾಯ ವಚನ ಐವತ್ತಾರು ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿ ಅನುಗ್ರಹಿಸಿದ ಯಹೋವನಿಗೆ ಸ್ತೋತ್ರವಾಗಲಿ ಆತನು ತನ್ನ ಸೇವಕನಾದ ಮೋಷಿಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ ತಪ್ಪಿ ಹೋಗಿಲ್ಲ ಅಂತ ನಾವು ನೋಡ್ತೀವಿ ಇದು ಪ್ಲೇನ್ ಆಗಿ ಹೇಳಿದ ಮಾತು ಅಬ್ರಹಂ ಹತ್ರ ಹೇಳಿದ್ದು ಅಂದ್ರೆ ನನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅಂತಾರೆ ಇನ್ನ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಪ್ಲೇನ್ ಆಗಿ ಹೇಳೋ ಮಾತೇನೆ ಫುಲ್ಫಿಲ್ ಆಗದೆ ಹೋಗಲ್ಲ ಅಂತಾರೆ ಇಟ್ ಇಸ್ ನೆವರ್ ಏನ್ ಹೇಳ್ತಾರೀ ಇಲ್ಲಿ ಇಟ್ ಇಸ್ ನಾಟ್ ಫೈಲ್ಡ್ ಒಂದ್ಸತಿ ಅದೇನಾಗಿಲ್ಲ ರೀ ತಪ್ಪಿ ಹೋಗಿಲ್ಲ ಈಗ ನಮ್ಗೆ ವಾಗ್ದಾನ ಮಾಡಿರೋದು ಏನ್ ವಾಗ್ದಾನ ಮಾಡಿದ್ದಾರೆ ಹೇಳಿವ್ ಹತ್ರ ಹೇಳಿದ್ದಾರೆ ಬ್ಲೆಂಗ್ ಪರಲೋಕದ ಆಶೀರ್ವಾದ ಅಂತ ಕೂಡ ನಾವು ನೋಡ್ತೀವಿ ಸ್ಟಾರ್ಸ್ ಆಫ್ ಹೆವೆನ್ ಬ್ಲೆಸ್ಸಿಂಗ್ಸ್ ಇದು ನಮ್ಗೆ ಮನಸ್ಸು ಇದೇ ನಾವು ಕಲ್ತಿರೋದು ಸತ್ಯದಲ್ಲಿ ಬೇರೆ ಜನಕ್ಕೆ ಇದು ಗೊತ್ತಾಗಲ್ಲ ಎಷ್ಟು ಬಿಡಿಸಿ ಹೇಳಿದ್ದಾರೆ ನೋಡ್ರಿ ನಮ್ಗೆ ಎಷ್ಟು ನಾವು ಬಾಕ್ಯವಂತರು ಅಲ್ವಾ ಬ್ಲಸ್ಸಡ್ ಪೀಪಲ್ ವಿ ಆರ್ ಈ ರೀತಿ ಒಂದು ಸತ್ಯಗಳನ್ನು ನಮ್ಗೆ ದೇವರು ನಮ್ಮನ್ನು ಆರಿಸಿಕೊಂಡು ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಈ ಸ್ಟಾರ್ಸ್ ಆಫ್ ಹೆವೆನ್ ಬ್ಲೆಸ್ಸಿಂಗ್ ಅಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ ಯಾವ ರೀತಿ ನಾವು ಇರ್ತೀವಿ ಅನ್ನೋ ವಿಷಯಗಳನ್ನ ನಾವು ನೋಡಿದೀವಿ ಆ ಪ್ರಾಮಿಸ್ ಫೇಲ್ ಆಗಲ್ಲ ಅಂತ ಕೂಡ ನಾವು ನೋಡಿದೀವಿ ಅಪ್ಪೋಸ್ಲರ್ಗಳು ಇದನ್ನ ಕಂಪೇರ್ ಮಾಡಿದಾಗ ಯಾವ ರೀತಿ ಹೇಳ್ತಾರೆ ಅಂದ್ರೆ ಈ ಬ್ಲೆಸಿಂಗ್ ನ ಓದಿ ಎಬ್ರಿಆರ್ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಅದು ಮೂರನೇ ವಚನ ಇವರೆಲ್ಲರೂ ವರ್ಸ್ ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ವಿ ಆರ್ ಸ್ಟ್ರೇಂಜರ್ಸ್ ಎಲ್ಲಿ ಈ ಭೂಮಿ ಮೇಲೆ ವಿಜರ್ಸ್ ಪಿಲ್ಗ್ರಿಮ್ಸ್ ಯಾವ ಆಶೀರ್ವಾದ ಬಗ್ಗೆ ಮಾತಾಡ್ತಾರ್ರಿ ಪರಲೋಕದ ಆಶೀರ್ವಾದ ಪರಲೋಕ ಆಶೀರ್ವಾದ ಯಾವ್ದಕ್ಕೆ ಲಿಂಕ್ ಆಗಿದೆ ರೀ ವಾಗ್ದಾನಕ್ಕೆ ಲಿಂಕ್ ಆಗಿದೆ ಅಲ್ವಾ ದೇವರು ಅವ್ರ ಮೇಲೆ ಆಣೆ ಇಟ್ಟು ಮಾಡಿದಂತ ವಾಗ್ದಾನಕ್ಕೆ ಲಿಂಕ್ ಆಗಿದೆ ನಾವು ಸಪ್ರೇಟ್ ಆಗಿ ಈ ವಾಕ್ಯಗಳನ್ನ ಓದ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಇಷ್ಟು ಅರ್ಥ ಆಗಲ್ಲ ಅಂತ ಕೂಡ ನಾವು ನೋಡ್ತೀವಿ ನೋಡ್ರಿ ದೇವರು ಹೆಂಗ್ ಕೊಟ್ಟಿದ್ದಾರೆ ಅಂತ ಸೊ ಇದಕ್ಕಾಗಿ ನಾವು ಈ ಭೂಮಿ ಮೇಲೆ ಹೆಂಗಿರ್ಬೇಕ್ರಿ ಅನ್ಯರು ಮತ್ತು ಪರದೇಶಿಗಳಾಗಿ ಇರ್ಬೇಕು ಭೂಮಿ ಮೇಲೆ ಲೋಕ ಮೇಲೆ ಸಿಕ್ಕೋದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ಬೇಕಾ ಇವಾಗ ಮಾಡಬಾರ್ದು ಸೊ ಅಂದ್ರೆ ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಪರಲೋಕ ರಾಜ್ಯದ ವಿಷಯಗಳಿಗಾಗಿ ದೇವರು ಮಾಡಿದಂತ ವಾಗ್ದಾನಕ್ಕೆ ಅದನ್ ಪಡ್ಕೊಳ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಕೇಳ್ಬೇಕು ಆಮೇಲೆ ಹುಡುಕ್ಬೇಕು ಆಮೇಲೆ ತಟ್ಬೇಕು ಈ ರೀತಿ ಪರಲೋಕ ರಾಜ್ಯದ ವಿಷಯಗಳಿಗೆ ನಾವು ಪಡ್ಕೊಳ್ಲಿಕ್ಕೆ ನಾವು ಕೇಳ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸೊ ಈಗ ಇದನ್ನು ನಾವು ಪಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಹತ್ರ ಏನಿರ್ಬೇಕ್ರಿ ನಂಬಿಕೆ ಇರ್ಬೇಕು ದೇವ್ರ ಮಾತು ಒಂದು ಫೇಲ್ ಆಗಿಲ್ಲ ಅಂತ ನಾವು ನೋಡ್ತೀವಿ ದೇವರ ಮೇಲೇ ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಅದು ಸಿಗುತ್ತಾ ಕೇಳಕ್ಕೆ ಆಗಲ್ಲ ಲೈಬ್ರರಿ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಅವಶ್ಯ ಫೇತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕೂಡ ನಾವು ನೋಡ್ತೀವಿ ವಿತೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಯೋವನ್ ಬರೆದ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ವಿಶ್ವಾಸ ಇದ್ದ ಮೇಲೆ ಅದನ್ನು ನಾವು ಹೆಂಗೆ ಹೇಳಬೇಕು ಕೇಳಿರಿ ಅಂತಾರಲ್ವಾ ನೋಡಿ ಓದಿ ಈ ವಾಕ್ಯ ಹದಿನೈದು ಏಳು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೋಡಿದ್ರ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯೇಸು ಸ್ವಾಮಿ ಅಂತ ವಿಷಯ ನೀವು ನನ್ನಲ್ಲಿ ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನಿಮ್ಮಲ್ಲಿಯೂ ಇದ್ರೆ ನೀವು ಏನ್ ಕೇಳಿದ್ರು ಕೊಡ್ತಾರೆ ಅಂತ ಏನನ್ನು ಕೇಳಬೇಕು ಅಂತ ನಮ್ಗೆ ತಿಳುವಳಿಕೆ ಇದೆ ಇವಾಗ ಯಾವ ರೀತಿ ಕೇಳಿದ್ರೆ ನಮಗೆ ಸಿಗುತ್ತೆ ಅನ್ನೋದು ಎಕ್ಸ್ಪ್ಲನೇಷನ್ ಯೇಸು ಸ್ವಾಮಿ ಕೊಡ್ತಾರೆ ಅಲ್ವಾ ಸೊ ಇದೊಂದು ವಿಷಯ ಕೂಡ ನಾವು ಇಲ್ಲಿ ನೋಡ್ತೀವಿ ಸೊ ವಿ ಶುಡ್ ಅಬೈಡ್ ಇನ್ ಕ್ರೈಸ್ಟ್ ಯೇಸು ಸ್ವಾಮಿಯಲ್ಲಿ ನೆಲಗೊಂಡಿರಬೇಕು ಅನ್ನೋ ವಿಷಯಗಳನ್ನು ಕೂಡ ನಾವು ನೋಡ್ತೀವಿ ಅವರಲ್ಲಿ ನೆಲಗೊಂಡಿದ್ರೆ ಅವರ ವಾಕ್ಯಗಳು ಆಟೋಮೆಟಿಕ್ ಆಗಿ ರೀ ನಮ್ಮಲ್ಲಿ ನೆಲಗೊಳ್ಳುತ್ತೆ ಅಂತ ಕೂಡ ನಾವು ನೋಡ್ತೀವಿ ಈಗ ಇನ್ನೊಂದು ವಾಕ್ಯವನ್ನು ಓದಿದ್ರೆ ಈ ರೀತಿ ನಾವು ಕೇಳಿದ್ರೆ ಖಂಡಿತ ನಮಗೆ ಕೊಡ್ತಾರೆ ಸಿಗುತ್ತೆ ಅಂತ ಕೂಡ ನಾವು ನೋಡ್ತೀವಿ ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ಯಾವ ರೀತಿ ಯೇಸು ಸ್ವಾಮಿ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರಬೇಕು ಅಂದರೆ ಜ್ಞಾನೋಪತಿ ಆರನೇ ಅಧ್ಯಾಯ ವಚನ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಆಗ್ನೆಯೇ ದೀಪ ಉಪದೇಶವೇ ಬೆಳಕು ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ ಆ ಬೋಧನೆಯ ಹೆಂಗಿದೆ ಅಂತಾರೆ ಮಾರ್ಗವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಂದ್ರೆ ಫಾರ್ ದ ಕಮಾಂಡ್ಮೆಂಟ್ಸ್ ಇಸ್ ಅ ಲ್ಯಾಂಪ್ ಅಂತಾರೆ ಅಂದ್ರೆ ಬೆಳಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಂಡ್ ದ ಲಾ ಇಸ್ ಅ ಲೈಟ್ ಅಂಡ್ ರಿಪ್ರೂಫ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ದ ವೇಸ್ ಆಫ್ ಲೈಫ್ ಅಂತ ಕೂಡ ಅಲ್ಲಿ ಹೇಳೋ ವಿಷಯಗಳನ್ನು ನಾವು ನೋಡ್ತೀವಿ ಅಪ್ಪಸ್ಲರ್ ಕೂಡ ಇದನ್ನೇ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ವರ್ಡ್ ಆಫ್ ಗಾಡ್ ಬಿಕಮ್ಸ್ ಪಾರ್ಟ್ ಆಫ್ ಅಸ್ ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ವಿ ಕ್ಯಾನ್ ಸೇ ಇಟ್ ಈಸ್ ಹಿಮ್ ಹಿಮ್ ಬಿ ಲೀವ್ ಅಂತ ನಾವು ಹೇಳ್ಕೋಬಹುದು ನಾವು ಈಗ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಆಧಾರ ಹೆಂಗಿದೆ ಅಂದ್ರೆ ಪ್ರೂಫ್ ದ ವರ್ಡ್ ಆಫ್ ಗಾಡ್ ಶುಡ್ ಬಿ ಇನ್ ಅಸ್ ಅನ್ನೋದನ್ನ ನಾವು ನೋಡ್ತೀವಿ ಅಲ್ರ ಸೊ ಇದು ಆಕ್ಸ್ ಆಫ್ ಅಪೋಸಲ್ಸ್ ಅಲ್ಲಿ ಸೆವೆಂಟೀನ್ ಚಾಪ್ಟರ್ ಟ್ವೆಂಟಿ ಏಟ್ ಇದೆ ಇದು ಓದೋದು ಬೇಕಾಗಿಲ್ಲ ಈಗ ನಾನು ಏನು ಕೇಳಬೇಕು ಅನ್ನೋ ವಿಷಯವನ್ನು ಕೂಡ ನಾವು ನೋಡಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ಈಗ ನಮ್ಗೆ ಏನು ಬೇಕು ಅಂತ ದೇವ್ರಿಗೆ ಗೊತ್ತಿರಲ್ವಾ ಗೊತ್ತು ಆದ್ರೂ ನಾವು ಏನು ಮಾಡ್ಬೇಕ್ರಿ ಕೇಳಬೇಕು ಅಲ್ವಾ ಯಾಕಂದ್ರೆ ದೇವ್ರಿಗೆಲ್ಲಾ ಗೊತ್ತು ನಮ್ಗೆ ಏನ್ ಬೇಕಾಗಿದೆ ಏನ್ ಅವಶ್ಯಕತೆ ಇದೆ ಅಂತ ಅದಕ್ಕೆ ನಮ್ಮನ್ನು ಇವಾಗ ಚೂಸ್ ಮಾಡಿದ್ದಾರೆ ಅಂದ್ರೆ ಈ ನೋಸ್ ಇವ್ರಿಗೆ ಇದು ಅಗತ್ಯ ಇದೆ ಇದು ಅವಶ್ಯಕತೆ ಇದೆ ಅದಕ್ಕೆ ಅವ್ರನ್ನ ನಾವ್ ಏನ್ ಮಾಡ್ಬೇಕ್ರಿ ಕರೆದು ಸತ್ಯಗಳನ್ನು ಕೊಟ್ಟು ಅವ್ರನ್ನ ಇದಕ್ಕೆ ಲೀಡ್ ಮಾಡ್ಬೇಕು ಅಂತ ಮತ್ತೆ ಬರ್ದು ಸುವಾರ್ತೆ ಆರನೇ ಅಧ್ಯಾಯ ಎಂಟನೇ ವಚನ ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕೆ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ನೋಡಿದ್ರೆ ಮಾಡ್ಬೇಕಂದ್ರೆ ಕೇಳ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಏನ್ ಕೇಳ್ಬೇಕು ಅಂತ ನಾವು ಇಷ್ಟು ವಾಕ್ಯಗಳನ್ನು ನೋಡಿದ್ವಿ ಇನ್ನ ಫುಲ್ ಆಗಿ ನಮ್ಗೆ ಒಂದು ಸ್ಟ್ರಾಂಗ್ ಏ ಪ್ರೂಫ್ ಬೇಕು ಅಂತ ನೋಡಿದ್ರೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ವಚನ ಮೂವತ್ತೆರಡರಿಂದ ಮೂವತ್ ಮೂರು ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಇದರಲ್ಲಿ ಮೂರು ವಿಷಯ ಬಗ್ಗೆ ಮಾತಾಡ್ತಾರೆ ಒಂದು ನಾವು ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ ನಮ್ ತಂದೆಗೆಲ್ಲ ಮೊದಲೇ ಗೊತ್ತು ನಮ್ಗೆ ಏನ್ಗೆ ಅವಶ್ಯಕತೆ ಇದೆ ಅಂತ ಒಂದ್ ವಾಕ್ಯದಲ್ಲಿ ನೋಡಿದ್ವಿ ಆಯ್ತರ ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವರ ರಾಜ್ಯದ ರಾಜ್ಯಗೂ ಮತ್ತು ನೀತಿಗಾಗಿ ನಾವು ತಾವಕ ತವಕ ಪಡಿ ಅಂದ್ರೆ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಇದನ್ನೇ ನಾವು ಇದಕ್ಕೆ ನಾವು ಓಟ ಓಡಿದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಏನಿದೆ ರೀ ದೇವರು ನೋಡ್ಕೊಳ್ತಾರೆ ನಮಗೆ ದಿನನಿತ್ಯ ಊಟ ಮತ್ತೆ ನಮಗೆ ಫುಡ್ಡು ಶೆಲ್ಟರ್ ಕ್ಲೋತಿಂಗ್ ಯಾರಿಗಾರು ಇವತ್ತು ದೇವರು ಈ ಮೂರು ವಿಷಯಗಳು ಇಲ್ಲದೆ ಇಟ್ಟಿದ್ದಾರ ಈ ರೀತಿ ಕಾನ್ಸಂಟ್ರೇಟ್ ಮಾಡಿ ಅವರನ್ನು ಹಿಂಬಾಲಿಸೋರನ್ನ ಖಂಡಿತ ಎಲ್ಲೂ ನೋಡೋಕ್ಕೆ ಆಗಲ್ಲ ನಾವು ಅಂತ ಕೂಡ ನಾವು ನೋಡ್ತೀವಿ ಸೊ ಇದು ಅವರ ಪ್ರಾರ್ಥನೆ ಅವರ ಹತ್ರ ಹೆಂಗ್ ಮಾಡಬೇಕು ಅಂತ ಯೇಸು ಸ್ವಾಮಿ ಒಂದು ಪ್ಯಾಟ್ರನ್ ಹೇಳಿದ್ರಲ್ಲ ಈ ಲೋಕದಲ್ಲಿ ಇರುವ ವಿಷಯ ಯಾವ ರೀತಿ ನಾವು ಕೇಳಬೇಕು ಅಂದರೆ ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಅವ್ರ ಲಾರ್ಡ್ಸ್ ಪ್ರೇಯರ್ ಅಲ್ಲಿ ಹೆಂಗ್ ರೀ ಡೈಲಿ ನೀಡ್ಸ್ ಮಾತ್ರ ಕೇಳ್ಬೇಕು ದಿನನಿತ್ಯ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನಾವು ಕೇಳ್ಬೇಕು ಅಲ್ವಾ ಅದ್ರಲ್ಲಿ ವಿ ಆರ್ ಬೀನ್ ಟೋಲ್ಡ್ ಟು ಆಸ್ಕ್ ಅವರ್ ಡೈಲಿ ಬ್ರೆಡ್ ದಿನನಿತ್ಯ ನಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಕೇಳ್ಬೇಕು ಬೇರೆ ಎಲ್ಲ ಬಂದು ದೇವರು ಈ ನೋಸ್ ವಾಟ್ ಇಸ್ ಅವರ್ ನೀಡ್ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ನೀಡ್ಸ್ ಇದೆ ಇನ್ನೊಂದು ಅಂತ ಇದೆ ಅಂಡ್ ನೀಡ್ಸ್ಗೆ ವ್ಯತ್ಯಾಸ ಏನ್ರಿ ಡಿಫ್ರೆನ್ಸ್ ಡೈಲಿ ನಮ್ಗೆ ಜೀವನ ಮಾಡಕ್ಕೆ ಆಗಲ್ಲ ವಾಂಟ್ಸ್ ಅಂದ್ರೆ ಹೆಂಗೆ ಅಂದ್ರೆ ಹೆಚ್ಚಾಗಿರೋದು ಇವಾಗ ದೇವ್ರ ಏನೋ ಒಂದು ಕಾರ್ ಕೊಟ್ಟಿದ್ದಾರೆ ನಿನ್ಗೆ ನಾನ್ ಬಂದು ಒಂದು ಮರ್ಸಿಡೀಸ್ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ವಾಂಟ್ ಆಗ್ಬಿಡುತ್ತೆ ಅಲ್ವಾ ಸೊ ಅದು ವಾಂಟ್ ಎಲ್ಲ ಸೊ ನೀಡ್ ಒಂದು ಇವತ್ತಿನ ಬೇಕಕ್ಕೆ ಒಂದು ಬಟ್ಟೆ ಒಂದು ಊಟ ಇವತ್ತಿನ ಜೀವ ಲೀಡ್ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಓದಿಸೋದಕ್ಕೆ ಇದಕ್ಕೆಲ್ಲ ನಮ್ಗೆ ಏನ್ ಮಾಡಿದಾರ್ರಿ ಗಾಡ್ ಇಸ್ ಪ್ರೊವೈಡೆಡ್ ಅಸ್ ಡೈಲಿ ನೀಡ್ಸ್ ಅದು ಬಿಟ್ಟು ವಿ ಶುಡ್ ನಾಟ್ ಆಸ್ಕ್ ಫಾರ್ ಮೋರ್ ಥಿಂಗ್ಸ್ ಈ ನೋಸ್ ವಾಟ್ ಈಸ್ ಅವರ್ ರಿಕ್ವೈರ್ಮೆಂಟ್ಸ್ ಅದಕ್ಕಿಂತ ಮುಖ್ಯವಾಗಿ ಯಾವ್ದನ್ ಕೇಳಬೇಕಂದ್ರೆ ದೇವರ ವಾಗ್ದಾನ ಮೇಲೆ ಫೋಕಸ್ ಮಾಡ್ಬೇಕು ಅದಕ್ಕಾಗಿ ನಮ್ಮನ್ನ ಚೂಸ್ ಮಾಡಿದ್ದಾರೆ ಅಂತ ಕೂಡ ನಾವು ಬಟ್ ಸಿ ಕಿ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಇಸ್ ರೈಶಿಯಸ್ ಬೇರೆ ಎಲ್ಲ ನಿಮ್ಗೆ ಏನ್ ರೀ ಸೂಪರ್ ಆ್ಯಡ್ ಮಾಡ್ತಾರೆ ದೇವರು ಅವರ್ ರಿಕ್ವೈರ್ಮೆಂಟ್ಸ್ ದೇವ್ರಿಗೆ ಗೊತ್ತು ಇವ್ರಿಗೆ ಈ ಟೈಮಲ್ಲಿ ಏನ್ ಬೇಕು ಅಂತ ಗೊತ್ತು ಅದನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವ್ರಿ ಸೊ ಇದೇ ಬಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಒಂದು ಫಾರ್ಮುಲಾ ಅಂತ ಕೂಡ ನಾವು ನೋಡ್ತೀವಿ ಆದರೆ ಇಲ್ಲಿ ಮುಖ್ಯವಾಗಿ ನಾವು ದೇವರ ರಾಜ್ಯವನ್ನು ಕೇಳಬೇಕು ನೀತಿವಂತರಾಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ನೀತಿವಂತರಾಗ ನೀತಿ ಇವಾಗ ದೇವರ್ಗು ಆಡಮ್ಗೂ ಹೆಂಗಿರ್ತೀರಿ ರಿಲೇಶನ್ ಕ್ರಿಯೇಷನ್ ಅಲ್ಲಿ ದಿ ವಾಕ್ಟ್ ಇನ್ ದ ಕೂಲ್ ಆಫ್ ದ ಡೇ ಇನ್ ದ ಗಾರ್ಡನ್ ಅಂತ ವಾಕ್ಯ ಇದೆ ಅಂದ್ರೆ ಕಮ್ಯೂನಿಯನ್ ಅನ್ಯೂನ್ಯತೆ ಹಂಗಿತ್ತು ರೀ ಇಬ್ರು ದೇವರ್ ವೆರಿ ಕ್ಲೋಸ್ ಪಾಪ ಮಾಡಿದ ತಕ್ಷಣ ದೂರ ಆಗ್ಬಿಟ್ರು ಆಡಮೇನ ಏನಾಗ್ಬಿಟ್ರಿ ರೀ ನೀತಿವಂತರಾಗಿದ್ರು ಫಸ್ಟ್ ಅನೀತಿಮಾನ ಆಗಿ ವಂತನಾಗಿ ಆಗ್ಬಿಟ್ರು ಈ ಲಾಸ್ಟ್ ಇಸ್ ರೈಚಿಯಸ್ನಸ್ ಅಲ್ವಾ ಸೊ ಈಗ ದೇವ್ರಿಗೂ ಮನುಷ್ಯನ್ಗೂ ಗ್ಯಾಪ್ ಬಂದ್ಬಿಡ್ತು ಈಗ ಗಾಡ್ಸ್ ಪ್ಲಾನ್ ಅದೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿನ ಕಳಿಸ್ತಾರೆ ಯಾಕಂದ್ರೆ ಒಂದು ಕ್ರಿಯೇಷನ್ನ ದೇವರು ಸೃಷ್ಟಿ ಮಾಡಿದ್ದಾರೆ ವಿತ್ ಕ್ರೈಸ್ಟ್ ಅದು ಕೆಟ್ಟೋಗ್ಬಿಡ್ತು ಇವಾಗ ನಾವು ಏನೋ ಒಂದು ಕ್ರಿಯೇಷನ್ ಮಾಡ್ತೀವಿ ಒಂದು ಮನೆ ಕಟ್ತೀವಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅದ್ರಲ್ಲಿ ಹಂಗೆ ಬಿಟ್ಬಿಡ್ತೀವ ಎಷ್ಟೇ ಖರ್ಚಾದ್ರೂ ಅದನ್ನ ಏನ್ ಮಾಡ್ತೀವ್ರಿ ಖರ್ಚು ಮಾಡಿ ರೆಡಿ ಮಾಡ್ತೀವಿ ಅದೇ ಬಂದು ದೇವ್ರು ಮಾಡಿದ್ದು ಯೇಸು ಸ್ವಾಮಿನ ಕಳಿಸಿ ಅವ್ರ ಮಾಡ್ತಾರೆ ಅಂದ್ರೆ ಈ ಕ್ರಿಯೇಷನ್ನ ಸರಿಪಡಿಸೋದಿಕ್ಕೆ ಆ ಗ್ಯಾಪ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ಯೇಸು ಸ್ವಾಮಿಯ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಯಾಕಂದ್ರೆ ದೇವ್ರ ಮತ್ತೆ ಮನುಷ್ಯ ದೇವರ ಹತ್ರ ಹೋಗ್ಬೇಕು ಬರ್ಬೇಕು ಅಂತ ಅದೇ ಬಂದು ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಯೇಸು ಸ್ವಾಮಿ ಹೇಳೋದು ವಿತೌಟ್ ಮೀ ನೋ ಒನ್ ಕ್ಯಾನ್ ಗೋ ಟು ಫಾದರ್ ಐ ಆಮ್ ದ ವೇ ದೇವ್ರ ಹತ್ರ ಹೋಗಿ ನಾನು ರೀಚ್ ಆಗ್ಬೇಕಂದ್ರೆ ಯಾವ್ದಾರಿಯಲ್ಲಿ ಹೋಗ್ಬೇಕ್ರಿ ಯೇಸು ಸ್ವಾಮಿ ಮುಖಾಂತರನೇ ಹೋಗ್ಬೇಕು ಅದರ್ವೈಸ್ ನಾಟ್ ಪಾಸಿಬಲ್ ಸೊ ದೇವ್ರ ಮುಂದೆ ನಮ್ಮನ್ನ ನೀತಿವಂತನಾಗಿ ಮಾಡಿ ಮತ್ತೆ ಪ್ರೆಸೆಂಟ್ ಮಾಡೋದು ಯಾರ್ರೀ ದೇವ್ರ ಮುಂದೆ ನಮ್ಮನ್ನು ಯೇಸು ಸ್ವಾಮಿನೇ ಸೊ ಅದಕ್ಕೆ ರ್ಯಾನ್ಸಮ್ ಇಸ್ ವೆರಿ 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 ಇಂಪಾರ್ಟೆಂಟ್ ನಾವು ದೇವರ ರಾಜ್ಯದಲ್ಲಿ ನಾವು ಇರಬೇಕು ಅಂದರೆ ದಿಸ್ ವೆರಿ ಬೇಸಿಕ್ ಫಂಡಮೆಂಟಲ್ ನಮಗೆ ನಾವು ಯೇಸು ಸ್ವಾಮಿನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು ಫಸ್ಟು ಇಫ್ ಐ ಡೋಂಟ್ ಆಕ್ಸೆಪ್ಟ್ ಕ್ರೈಸ್ಟ್ ಅಸ್ ಮೈ ಪರ್ಸ್ನಲ್ ಸೇವಿಯರ್ ನಾನು ದೇವರ ಹತ್ರ ಹೋಗಿ ನೀತಿವಂತ ಚೇಂಜ್ ಆಗಕ್ಕಾಗುತ್ತಾ ಆಗಲ್ಲ ಈ ಪರ್ವತ ಪ್ರಸಂಗದಲ್ಲಿ ಹೇಳ್ಕೊಟ್ಟಿದ್ದೆ ಯೇಸು ಸ್ವಾಮಿ ಇದೇ ವಿಷಯ ನಾವು ನೀತಿವಂತರಾಗಿ ಆಗೋದಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ ಸೊ ಆವಾಗ ಈ ದೇವರ ರಾಜ್ಯದಲ್ಲಿ ನಾವು ಹುಡುಕಿ ಹೋಗ್ಬಿಡ್ಬೋದು ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ಈ ಪ್ರೇಯರ್ ಅಲ್ಲಿ ಯಾವ ರೀತಿ ಈ ದೇವರ ರಾಜ್ಯ ಬಗ್ಗೆ ಪ್ರೇಯರ್ ಮಾಡಬೇಕು ಅದನ್ನು ಯಾವ ರೀತಿ ನಾವು ಹೊಂದ್ಕೋಬೇಕು ಅಂತ ನಾವು ನೋಡಿದ್ರೆ ಪಿಲಿಪಿಯರ್ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಕೂಡ ನಾವು ನೋಡೋಣ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ ಬಿ ಕೇರ್ಫುಲ್ ಫಾರ್ ನಥಿಂಗ್ ಬಟ್ ಎವ್ರಿಥಿಂಗ್ ಬೈ ಪ್ರೇಯರ್ ಅಂಡ್ ಸಪ್ಲಿಕೇಶನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಸ್ತೋತ್ರ ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಪರಲೋಕ ರಾಜ್ಯಗಳನ್ನು ನಾವು ಪಡ್ಕೋಬೇಕಂದ್ರೆ ಅದ್ರಲ್ಲಿ ಒಂದ್ ಪಾರ್ಟ್ ಆಗಿ ಇರ್ಬೇಕು ಅಂದ್ರೆ ನಾವು ಫಸ್ಟ್ ಏನ್ ಹೇಳ್ಬೇಕ್ರಿ ದೇವ್ರಿಗೆ ಏನಕ್ಕೆ ಕೃತಜ್ಞತೆ ಹೇಳ್ಬೇಕು ನಾನ್ ನಾಯ ಆಗಿದ್ದೆ ಆ ಗ್ರೂಪ್ ಅಲ್ಲಿ ನನ್ನ ಬಿಟ್ಟಿಲ್ಲ ನೀವು ನನ್ನ ಆರಿಸಿಕೊಂಡು ಏನ್ ಮಾಡ್ಬಿಟ್ಟಿದ್ದಾರೆ ಈಗ ಮಾಡಿದೀರಾ ದೇವರ ವಿಷಯಗಳನ್ನು ತಿರ್ಸಿ ಒಂದ್ ಸ್ಪೆಷಲ್ ಗ್ರೂಪ್ ಅಲ್ಲಿ ನಾನು ಇರ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಲ್ವಾ ಮತ್ತು ಈ ಸತ್ಯಗಳನ್ನು ಕೊಟ್ಟಿದ್ದೀರಾ ಎಷ್ಟು ಸಹೋದರ ಸಹೋದರಿಗಳು ಇದರಲ್ಲಿ ನಾನು ಒಂದಾಗಿ ನಡೆಯೋದಕ್ಕೆ ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ಮಾಡಿ ನಾವು ಪ್ರಾರ್ಥನೆ ಮಾಡಿದರೆ ದೇವರ ರಾಜ್ಯದ ವಿಷಯಕ್ಕೆ ಖಂಡಿತಾಗಿ ಖಂಡಿತವಾಗಿ ಅದನ್ನು ನಮಗೆ ಕೊಡ್ತಾರೆ ಸೊ ಇದು ಯಾವ ರೀತಿ ನಾವು ಹೋಗಬೇಕು ಅಂದರೆ ಒಂದು ಥ್ಯಾಂಕ್ಸ್ ಗಿವಿಂಗಿಂದ ಕೇಳಬೇಕು ಪ್ರಾರ್ಥನೆ ಮಾಡಬೇಕು ಯಾರ ಮುಖಾಂತರ ಮಾಡಬೇಕು ಅನ್ನೋ ವಾಕ್ಯ ನೋಡಿರಿ ಯೋವನ್ ಅನ್ ಬರ್ದು ಸುವಾರ್ತೆ ಅದ ನಾಲ್ಕನೇ ಅಧ್ಯಾಯ ವಚನ ಆರು ಮಾತ್ರ ಓದಿ ಫಸ್ಟು ಜಾನ್ ಫೋರ್ಟೀನ್ ಚಾಪ್ಟರ್ ಸಿಕ್ಸ್ ವರ್ಸ್ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ನೋಡಿದ್ರ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಅಂತಾರೆ ಅಲ್ ನಾವು ನೋಡಿದ್ವಲ್ಲ ಒನ್ಲಿ ಒನ್ ವೇ ಇಫ್ ಬೇರೆ ಅವ್ರು ಯಾರು ಬಂದು ಹೇಳಿದ್ರೆ ನಾನ್ ನಿನ್ನ ದೇವ್ರ ಹತ್ರ ತಲ್ಪಿಸ್ಬೋದು ಅಂತ ಸಾಧ್ಯನೇ ಇಲ್ಲ ಒನ್ಲಿ ವೇ ಇಸ್ ಜೀಸಸ್ ಕ್ರೈಸ್ಟ್ ದ ಟ್ರೂತ್ ಅಂಡ್ ಹಿ ದ ದೇ ಅಂತ ಕೂಡ ನಾವು ನೋಡ್ತೀವಿ ಈಗ ಸಿಸ್ಟರ್ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ನನ್ನ ಹೆಸರಲ್ಲಿ ಥ್ರೂ ಮೀ ಇಫ್ ಯು ಆಸ್ಕ್ ಎನಿಥಿಂಗ್ ಯು ವಿಲ್ ಗೆಟ್ ಅಂತ ನಮ್ಗೆ ಸಿಗುತ್ತೆ ಅಂತ ಕೂಡ ನಾವು ನೋಡ್ತೀವಿ ಫೋರ್ಟೀನ್ತ್ ವರ್ಷ ಸಿಸ್ಟರ್ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಇಲ್ರ ಸೊ ಈಗ ಹೆಂಗೆ ಫುಲ್ಫಿಲ್ ಮಾಡ್ತಾರೆ ನಾವು ನೋಡಿದ್ವಿ ಆ ಯಾವ ರೀತಿ ನಾವು ಕೇಳ್ಬೇಕು ಯಾರ ಮುಖಾಂತರ ಕೇಳ್ಬೇಕು ಅನ್ನೋ ವಿಷಯ ಕೂಡ ನಮ್ಗೆ ಬಂದ್ಬಿಡ್ತು ಈಗ ಇದೆಲ್ಲ ಯಾವ ಯಾವ್ದಕ್ಕೆ ಸಂಬಂಧಪಟ್ಟದಾಗಿ ಕೇಳ್ಬೇಕ್ರಿ ನಾವು ಪರಲೋಕದ ವಿಷಯದ ಬಗ್ಗೆ ಕೇಳ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಈಗ ಏನೆಲ್ಲ ಕೇಳಬಾರ್ದು ಅಂತ ಕೂಡ ನಾವು ನೋಡಿದ್ರೆ ಅಲ್ಲಿ ಜಾಕ್ ಜೇಮ್ಸ್ ಅಲ್ಲಿ ಹಾಕಿದ್ರಲ್ಲ ಅಮಿಸ್ ಕೆಲವೊಂದು ಕೇಳ್ತೀವಿ ಅದು ನಮಗೆ ಸಿಗದೆ ಹೋಗಲ್ಲ ಬಿಕಾಸ್ ಈ ಆಸ್ಕ್ ಅಮಿಸ್ ಅಂತ ನಾವು ನೋಡ್ತೀವಿ ಅದೇನಂದ್ರೆ ಇಟ್ ಇಸ್ ಪ್ಯೂರ್ಲಿ ಸೆಲ್ಫಿಶ್ ಥಿಂಗ್ಸ್ ಅಲ್ವಾ ಆ್ಯಂಡ್ ವಿಚ್ ಇಸ್ ನಾಟ್ ಟು ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಗಾಗಿ ಇಲ್ಲದೆ ಇರೋ ವಿಷಯಗಳನ್ನು ಕೇಳಿದ್ರೆ ಖಂಡಿತ ನಮಗೆ ಏನಾಗಲ್ಲ ರೀ ಕೊಡಲ್ಲ ಸಿಗೋದು ಇಲ್ಲ ನಮಗೆ ಪ್ಲಸ್ ಸೆಲ್ಫಿಶ್ ನನ್ಗ ಒಬ್ಬನ್ಗೋಸ್ಕರ ಬೇಕು ಅಂತ ನಾನೆಲ್ಲ ಮಾಡಿದ್ರೆ ಕೊಡಲ್ಲ ಇಟ್ ಶುಡ್ ಬಿ ಫಾರ್ ದ ಬೆನಿಫಿಟ್ ಆಫ್ ಅದರ್ಸ್ ಫಾರ್ ದ ಗ್ಲೋರಿ ಆಫ್ ಗಾಡ್ ದೇಹ ದೇವರ ಇವಾಗ ನಾನು ನೀತಿವಂತನಾಗಿ ಮಾರ್ಪಡೋದು ಯಾರ ಮಹಿಮೆಗೆ ರೀ ಅದು ದೇವರ ಮಹಿಮೆಗೆ ಅಂತ ಕೂಡ ನಾವು ನೋಡ್ತೀವಿ ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಯಾವತ್ತು ಇದೇ ರೀತಿ ಇತ್ತು ಇಟ್ ವಾಸ್ ಫಾರ್ ದ ಬೆನಿಫಿಟ್ ಆಫ್ ಅದರ್ಸ್ ಅವ್ರಿಗೋಸ್ಕರ ಅವರು ಏನಾರು ಕೇಳಿರ್ತಾರ ಇಲ್ಲ ಆ ರ್ಯಾನ್ಸಮ್ ಕೊಡೋದಕ್ಕೆ ಕೂಡ ನೀವು ನೋಡಿದ್ರೆ ಇಟ್ ಈಸ್ ನಾಟ್ ಫಾರ್ ಹಿಸ್ ಬೆನಿಫಿಟ್ ಇಟ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ದ ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಅಂತ ಕೂಡ ನಾವು ನೋಡ್ತೀವಿ ಅದೇ ರೀತಿ ನಾವು ಕೂಡ ನೋಡಿ ಪರಲೋಕ ರಾಜ್ಯದಲ್ಲಿ ಏನೆಲ್ಲ ಸಂಬಂಧಪಟ್ಟಿದೆ ಈಗ ನಾವು ಒಂದು ಬ್ರದರ್ ಸಿಸ್ಟರ್ಸ್ ಮಧ್ಯದಲ್ಲಿ ಇದ್ದೀವಿ ಒಂದು ಎಕ್ಲಿಶಿಯಾ ಮಧ್ಯದಲ್ಲಿ ಇದ್ದೀವಿ ಅಂದರೆ ಒಬ್ರಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ಕೇಳೋದು ಕೂಡ ಯಾವ ರೀತಿ ಇರಬೇಕು ಅಂದರೆ ಇಟ್ ಶುಡ್ ಬಿ ಬೆನಿಫಿಟ್ ಆಫ್ ದ ಗ್ರೋತ್ ಆಫ್ ಅದರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅವ್ರಿಗಾಗಿ ಅವ್ರಿಗೆ ಯೂಸ್ ಆಗಿರೋ ವಿಷಯಗಳಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ನಾವು ನೋಡಬೇಕು ಮತ್ತು ವಾಟ್ ಎವರ್ ಐ ಆಸ್ಕ್ ಇಟ್ ಶುಡ್ ಬ್ರಿಂಗ್ ದೇವರಿಗೆ ಮಹಿಮೆ ಕೊಡಬೇಕು ಅದು ಅದು ಗ್ಲೋರಿ ಕೊಡಬೇಕು ದೇವರಿಗೆ ಗ್ಲೋರಿ ಕೊಡುವಂಥ ವಿಷಯವನ್ನು ಕೂಡ ನಾವು ಕೇಳಬೇಕು ಸೆಲ್ಫಿಶ್ ಥಿಂಗ್ಸ್ನ ನಾವು ಏನು ಮಾಡ್ಬಾರ್ದ್ರಿ ಕೇಳಬೇಕು ಅಂತ ಕೇಳಬಾರ್ದು ಅಂತ ಕೂಡ ನಾವು ನೋಡ್ತೀವಿ ಅಲ್ರಾ ಸೊ ವಿ ಆರ್ ಟಾಟ್ ಟು ಪ್ರೇ ಫಾರ್ ಡೈಲಿ ಡೈಲಿ ರಿಕ್ವೈರ್ಮೆಂಟ್ಸ್ಗಾಗಿ ಮಾಡಿದ ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ ಯಾಕೆ ಅಂದ್ರೆ ಈ ಸೆಲ್ಫಿಶ್ ಥಿಂಗ್ಸ್ ಇದೆಲ್ಲ ನಾವು ನೋಡಿದ್ರೆ ಇಫ್ ಇಟ್ ಈಸ್ ನಾಟ್ ಫಾರ್ ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಗಾಗಿ ಇಲ್ಲದೆ ಇರೋ ವಿಷಯಗಳೆಲ್ಲ ಏನಪ್ಪಾ ಅಂದ್ರೆ ದೇವರ ಮಹಿಮೆಗಾಗಿ ಇರುವಂತ ವಿಷಯ ಏನ್ರಿ ಒಂದು ಗೆಸ್ಟ್ ಮಾಡಿ ಹೇಳ್ರಿ ಈಗ ನಾನ್ ನನ್ನ ಲೈಫ್ ದೇವರ ಮಹಿಮೆಗಾಗಿ ಒಂದು ಕೇಳ್ಬೇಕು ನಾನು ಅಂದ್ರೆ ಏನ್ರಿ ಅದು ಯಾವ ತರ ಅವಕಾಶ ರೀ ಓದ್ಬಿಡಿ ಇದು ರೋಮನ್ಸ್ ಚಾಪ್ಟರ್ ರೋಮನ್ ವರ್ಸ್ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಏನ್ ಹೇಳ್ತಾರೆ ಅಂದ್ರೆ ಡಿವೈನಿಟಿಗೆ ನಾನು ಏನ್ ಮಾಡ್ಬೇಕ್ರಿ ತವಕ ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ ಅಂತ ಹೇಳುತ್ತೆ ಈ ವಾಕ್ಯ ಕರೆಕ್ಟಾಗಿ ಓದಿದ್ರೆ ಅಂದರೆ ಇವಾಗ ನಾವು ಸೆಲ್ಫಿಶ್ ಥಿಂಗ್ಸ್ ಕೇಳಿದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಪರಲೋಕದ ವಿಚಾರ ಹೆಂಗಿದೆ ಅಂದರೆ ಇಟ್ ಈಸ್ ಎವರ್ ಲಾಸ್ಟಿಂಗ್ ಲೈಫ್ ಡಿವೈನಿಟಿ ಈ ರೀತಿ ವಿಷಯಗಳೆಲ್ಲ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಲೋಕ ಈ ಬಂದು ರಾಜ್ಯ ವರ್ಲ್ಡಲ್ಲಿ ಇವಾಗ ಇದ್ದೀವಿ ಫ್ಲಶಲ್ಲಿದ್ದೀವಿ ಇವಾಗ ಇದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದರೆ ಅದೆಲ್ಲ ಹೆಂಗಿದೆ ರೀ ಟೆಂಪ್ರವರಿ ಅಂತಾರೆ ಅಪೋಸ್ ಹೇಳ್ದಂಗೆ ಹಂಗೆ ಹೇಳ್ತಾರೆ ದೀಸ್ ಆರ್ ಟೆಂಪ್ರವರಿ ಥಿಂಗ್ಸ್ ಇದು ಬಂದು ಈ ಈ ನನಗೆ ಈ ಫ್ಲಶಲ್ಲಿ ದೇವರು ದೇವ್ರು ನನ್ಗೆ ಒಳ್ಳೆ ಒಂದು ಲೈಫ್ ಕೊಡಿ ಅಂದರೆ ಎಷ್ಟು ವರ್ಷ ನಾವು ನಮ್ಮ ನಾವು ಇರ್ಬೋದು ಈ ಭೂಮಿ ಮೇಲೆ ಈ ಫ್ಲಶಲ್ಲಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಯರ್ಸ್ ಇರ್ಬೋದು ಅದು ಪರ್ಮನೆಂಟೆಂಪ್ರವರಿನಾ ದೇವರು ಎಷ್ಟು ನಗ್ಬೋದು ನಮ್ಮ ನಾವು ಇದ್ರ ಬಗ್ಗೆ ಕೇಳಿದ್ರೆ ದೇವ್ರೆ ನಾನು ಸಾಯಿಬಾರ್ದು ನನಗೆ ಒಂದು ಹಂಡ್ರೆಡ್ ಇಯರ್ಸ್ ನಾನು ಜೀವ 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 ಮಾಡಬೇಕು ಅದಕ್ಕೋಸ್ಕರ ನನಗೆ ಏನು ಮಾಡ್ರಿ ಆರೋಗ್ಯ ಕೊಡಿ ಅಂತ ಕೇಳಿದ್ರೆ ನಗ್ತಾ ಇರ್ತಾರೆ ಮಗನೇ ನಾನು ಏನು ಮಾಡಿದ್ದೀನಿ ರೀ ನಿತ್ಯ ಜೀವ ಇಡ್ತಾ ಇದ್ದೀನಿ ನೀನು ಇದನ್ನು ಕೇಳ್ತಾ ಇದೀಯಾ ಇಲ್ಲ ಅಂತ ಅವ್ರು ಏನು ಮಾಡ್ಕೋತಾರೆ ನಗ್ತಾರೆ ಅಲ್ವಾ ಅಚ್ಛಾ ಅದಕ್ಕೆ ಅಪ್ಪ ಹೇಳೋದು ಆಸ್ಕ್ ಫಾರ್ ಹೆವೆನ್ಲಿ ಥಿಂಗ್ಸ್ ಅಂತಾರೆ ಅನ್ನೋ ವಿಷಯಗಳನ್ನು ಕೂಡ ನಾವು ನೋಡ್ತೀವಿ ಸೊ ಅದಕ್ಕೆ ನಾವು ಕೇಳ್ಬೇಕು ಇನ್ನೊಂದು ಈಗ ನೋಡ್ಕೊಂಡ್ ಬಂದ್ವಿ ನಾವು ಯಾವ ರೀತಿ ಕೇಳ್ಬೇಕು ಯಾರ ಮುಖಾಂತರ ಕೇಳ್ಬೇಕು ಏನ್ ಕೇಳ್ಬೇಕು ಅಂತ ನೋಡ್ಕೊಂಡ್ ಬಂದಾಗ ಇನ್ನೊಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬಾರ್ದು ನಾವು ಪ್ರಾರ್ಥನೆ ಮಾಡಿದಾಗ ಏನ್ರಿ ಅಂದ್ರೆ ಡೌಟಲ್ಲಿ ಕೇಳ್ಬಾರ್ದು ಕೇಳ್ತೀನಿ ಅವ್ರು ಕೊಡ್ತಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಅನ್ನೋ ಡೌಟ್ ಅಲ್ಲಿ ಇದ್ರೆ ಖಂಡಿತ ಏನಾಗಲ್ಲ ರೀ ಅದು ಫೇತ್ ಇಲ್ಲ ಅಲ್ಲಿ ನಮ್ಗೆ ಇದಕ್ಕೆ ಏನಾರು ಎಕ್ಸಾಂಪಲ್ ವೆರಿ ಗುಡ್ ಸಿಸ್ಟರ್ ಅದು ಡಬಲ್ ಮೈಂಡ್ ಫೇತ್ ಇಲ್ಲ ಇನ್ನೊಂದು ಒಬ್ಬರಿಗೆ ಡೌಟಿಂಗ್ ಥಾಮಸ್ ಅಂತಾನೆ ಹೆಸರು ಹೆಸರು ಇಟ್ಟಿದ್ದಾರೆ ಅಲ್ವಾ ತುಡು ಅಲ್ಲಿ ಡೌಟ್ ಇತ್ತು ಅವ್ರಿಗೆ ಫೇತ್ ಇಲ್ಲ ಪೀಟರ್ ಗೆ ಏನ್ ಗೊತ್ತ ಹೆಸರು ಅದೇ ತರ ಸಿಂಕಿಂಗ್ ಪೀಟರ್ ಅಂತಾರೆ ಕೇಳಿದಿರ ಸಿಂಕಿಂಗ್ ಪೀಟರ್ ಯಾಕಂದ್ರೆ ಆ ಬೋಟಿಂದ ಹೊರಗಡೆ ಬಂದಾಗ ಏ ಸ್ವಾಮಿ ಹೇಳ್ತಾರೆ ನಿನ್ನ ಮೇಲೆ ನಡೆದು ಬಾ ನೀರ್ ಮೇಲೆ ಅಂದರೆ ಇವ್ರು ಎತ್ತಿ ಕಾಲಿಡ್ತಾರೆ ಏನಾಗ್ತಾರ್ರಿ ಅಲ್ಲಿ ಮುಳುಗ್ತಾರೆ ಯಾಕಂದ್ರೆ ಹಿಡ್ ಇಂಟ ಫ ಫೇತ್ ಡಬಲ್ ಮೈಂಡಲ್ಲಿ ಇದ್ರು ಸೊ ಅದೇ ರೀತಿ ನಾವು ಕೂಡ ಡಬಲ್ ಮೈಂಡಲ್ಲಿ ಇರಬಾರ್ದು ಸೊ ಹೌ ಟು ಡೆಮಾನ್ಸ್ಟ್ರೇಟ್ ಅವರ್ ಫೇತ್ ಅನ್ನೋ ವಿಷಯಗಳಿಗೆ ಎಕ್ಸಾಂಪಲ್ ನೋಡ್ತಾ ಇದೀವಿ ನನ್ನ ವಿಶ್ವಾಸ ಯಾವ ರೀತಿ ಇರಬೇಕು ಅಂತ ಡೌಟ್ ಅಲ್ಲಿ ಡಬಲ್ ಮೈಂಡ್ ಅಲ್ಲಿ ಇರಬಾರ್ದು ಈಗ ಈ ಸತ್ಯ ನನಗೆ ಸಿಕ್ಕಿದೆ ಈ ಪರಲೋಕ ರಾಜ್ಯಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ ನಾನು ಈ ಓಟವನ್ನು ಓಡಿದ್ರೆ ಖಂಡಿತ ನಾನು ಆ ದೇವರು ಮತ್ತೆ ಯೇಸು ಸ್ವಾಮಿಯ ಶರೀರದಲ್ಲಿ ನಾನು ಹೋಗಿ ಸೇರ್ತೀನಿ ಅನ್ನೋ ವಿಶ್ವಾಸದಲ್ಲಿ ನಮ್ಗೆ ಏನಿರಬಾರ್ದ್ರಿ ಡೌಟ್ ಇರಬಾರ್ದು ಅದಕ್ಕಾಗಿ ನಾವು ಕೇಳಬೇಕು ಅಂತ ಕೂಡ ನಾವು ನೋಡ್ತೀವಿ ಸೊ ಒಳ್ಳೆ ಎಕ್ಸಾಂಪಲ್ಗೆ ಫೇತ್ ಡೆಮಾನ್ಸ್ಟ್ರೇಷನ್ಗೆ ಸ್ಕ್ರಿಪ್ಚರ್ಸ್ ಅಲ್ಲಿ ಏನಿದೆ ರೀ ಎಕ್ಸಾಂಪಲ್ ಯೇಸು ಸ್ವಾಮಿ ಮಿನಿಸ್ಟ್ರಿ ಅಲ್ಲೇ ನೋಡ್ರಿ ಆ ಒಂದು ರೋಮನ್ ಸೆಂಚುರಿಯನ್ ಅಂತಾರೆ ಸೆಂಚುರಿಯನ್ ಅಂದ್ರೆ ಒನ್ ತೌಸಂಡ್ ಆರ್ಮಿ ಮೆನ್ಸ್ಗೆ ಲೀಡರ್ ಸೇನಾಧಿಪತಿ ಅಲ್ವಾ ಸೊ ಅವನ್ಗೆ ಎಷ್ಟು ಪವರ್ ಇರುತ್ತೆ ರೀ ಅವನ ಸರ್ವೆಂಟ್ ಒಬ್ಬ ಏನಾಗ್ಬಿಡ್ತಾನೆ ಅಂದ್ರೆ ಹುಷಾರ್ ಇಲ್ದೆ ಹೋಗ್ತಾನೆ ಅಂದ್ರೆ ಡೆತ್ಗೆ ಹೋಗೋ ಸ್ಟೇಟ್ ಅಲ್ಲಿ ಇದಾನೆ ತುಂಬಾ ಸೀರಿಯಸ್ ಆಗಿದ್ದಾನೆ ಅವನ್ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾನೆ ಕೇಳಿದಾಗ ಸರಿಯಪ್ಪ ನಾನು ಅಲ್ಲಿ ನೀವು ನಾನು ಅಲ್ಲಿ ಬಂದು ಮಾಡ್ತೀನಿ ಅಂತಾರೆ ಅವಾಗ ಅವ್ನು ಹೇಳ್ತಾನೆ ಅಪ್ಪಾ ನೀವು ಅಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ನೀವು ಇಲ್ಲಿಂದ ನೀವು ನೀವು ನಾ ಬಂದ್ರು ಅದನ್ನ ನಮ್ಮ ಮನೇಲಿ ನಿಮ್ಮನ್ನ ನನ್ ತೊಗೊಳ್ಲಿಕ್ಕೆ ಅಷ್ಟು ವರದಿ ಇಲ್ಲ ನೀವು ಇಲ್ಲಿಂದ ಒಂದ್ ಮಾತು ಹೇಳ್ರಿ ಅದೇ ಸಾಕು ಹಂಡ್ರೆಡ್ ಪರ್ಸೆಂಟ್ ಅವ್ನ್ ಗುಣ ಆಗ್ಬಿಡ್ತಾನೆ ಅಂತಾನೆ ಹೆಂಗಿದ್ರಿ ಫೈತ್ ಡೆಮಾನ್ಸ್ಟ್ರೇಷನ್ ಪೀಟರ್ ಫೈತ್ಗೋ ಈ ಫೈತ್ಗೋ ಏನ್ ಡಿಫ್ರೆನ್ಸ್ ಇದೆ ನೋಡ್ರಿ ಅಲ್ವಾ ಇನ್ನೊಂದು ಫೈತ್ ಇದೆ ರೀ ಇನ್ನೊಂದು ಇದು ಇದು ಒಂದು ಮತ್ತೆ ಎಂಟನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿದೆ ಮ್ಯಾಥ್ಯೂ ನೈನ್ ಏಯ್ಟಿನ್ ಅಲ್ಲಿ ಇನ್ನೊಂದು ಫೈತ್ ಡೆಮಾನ್ಸ್ಟ್ರೇಷನ್ ಇದೆ ಅದು ಹೆಂಗೆ ಅಂದ್ರೆ ಒಂದು ಒಂದು ಸ್ತ್ರೀ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಗು ಸತ್ತೋಗಿರುತ್ತೆ ಶಿ ಇಸ್ ಆಲ್ರೆಡಿ ಡೆಡ್ ಸೊ ಅವ್ರು ಬಂದು ಕೇಳ್ತಾರೆ ಯೇಸು ಸ್ವಾಮಿ ಹತ್ರ ನೀವು ಬಂದು ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅವ್ರ ಏನ್ ಮಾಡ್ತಾರೆ ಜೀವಂತವಾಗಿ ಬರ್ತಾರೆ ಎದ್ದೋಳ್ತಾರೆ ಅಂತಾರೆ ಅಲ್ವಾ ಇದು ಫೇತ್ ಡೆಮಾನ್ಸ್ಟ್ರೇಷನ್ ಇನ್ನೊಂದು ಫೇತ್ ಡೆಮಾನ್ಸ್ಟ್ರೇಷನ್ ನೀವು ನೋಡ್ಬೇಕಂದ್ರೆ ಮತ್ತೆ ಬರ್ದು ಸುವಾರ್ತೆಯಲ್ಲಿ ಇಪ್ಪತ್ತನೇ ಇಪ್ಪತ್ತರಿಂದ ಇಪ್ಪತ್ತೊಂದು ವಾಕ್ಯದಲ್ಲಿ ಒಂದು ಸ್ತ್ರೀಗೆ ರಕ್ತ ಸಂಬಂಧಪಟ್ಟಂತ ಒಂದು ಕಾಯಿಲೆ ಇರುತ್ತೆ ಅಲ್ವಾ ಸೊ ಎಷ್ಟೋ ವರ್ಷ ಅವರು ಸಫರ್ ಮಾಡ್ತಾ ಇರ್ತಾರೆ ಯೇಸು ಸ್ವಾಮಿ ಹತ್ರ ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಒಂದು ಒಬ್ರು ಪ್ರೀಚ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ನಾವು ಈ ಲೋಕದಲ್ಲೇ ನೋಡಿದ್ರೆ ಒಂದು ಇಮ್ಯಾಂಜಲಿಸ್ಟ್ ಅಥವಾ ಒಂದು ಮಿಷನರಿ ಎಲ್ಲರೂ ಒಂದು ಬೋಧನೆ ಮಾಡ್ತಾರೆ ಅಂದ್ರೆ ನಾವು ನೋಡಿದಿವಲ್ಲ ಬೆನಿನ್ ಮೀಟಿಂಗ್ ಎಲ್ಲ ನೀವು ನೋಡಿದ್ದೀರಾ ಇಲ್ವೋ ಗೊತ್ತಿಲ್ಲ ನಾವು ನೋಡಿದ್ದೀವಿ ಅದೆಲ್ಲ ನೀವು ನೋಡಿದ್ರೆ ಅವ್ರ ಹತ್ರ ಹೋಗೋದಿಕ್ಕೆ ಬಿಡಲ್ಲ ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇರುತ್ತೆ ಫುಲ್ಲು ನಾವು ಟ್ರ್ಯಾಕ್ಸ್ ಎಲ್ಲ ಕೊಡಕ್ಕೆ ಹೋದಾಗ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇರಬೇಕು ಹತ್ರ ಬಿಡೋಲ್ಲ ಅವಾಗ ಯೇಸು ಸ್ವಾಮಿ ಈ ತರ ಮಾಡ್ತಾ ಇರ್ಬೇಕಾರೆ ಆ ಸ್ತ್ರೀಗೆ ಗೊತ್ತು ಡಿಸೈಬಲ್ಸ್ ಎಲ್ಲ ಕೂಡ ಸ್ವಲ್ಪ ಏನ್ ಮಾಡ್ತಾ ಇದ್ರು ಅವ್ರನ್ನ ಇದು ಮಾಡ್ತಾ ಇದ್ರು ಅವಾಗ ಈ ದಾರಿಯಲ್ಲೇ ಹೋಗ್ತಾರೆ ಅಂತ ಗೊತ್ತು ಅಲ್ಲಿ ನೆಲದ ಮೇಲೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಅವರು ನನ್ನ ಹತ್ರ ಬಂದು ಮುಟ್ಟಿ ನನಗೆ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ ಅವ್ರ ಬಟ್ಟೆ ನಾ ಮುಟ್ಟಿದ್ರೆ ಸಾಕು ನಾನು ಗುಣ ಆಗ್ಬಿಡ್ತೀನಿ ಅಂತ ವಿಶ್ವಾಸ ಆಯ್ತು ಅದು ಎಂಥ ವಿಶ್ವಾಸ ನೋಡ್ರಿ ನೋ ಡಬಲ್ ಮೈಂಡ್ ಸಿಂಗಲ್ ಫೇತ್ ಒಂದೇ ಫೇತ್ ಒಂದೇ ವಿಶ್ವಾಸ ಈ ರೀತಿ ನಮ್ಮ ವಿಶ್ವಾಸ ಇರಬೇಕು ಅಂತ ಕೂಡ ನಾವು ನೋಡ್ತೀವಿ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ನಾವು ಹೋಗ್ಬೇಕು ಇನ್ನೊಂದು ಕೇಳಬೇಕು ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಕೇಳೋ ವಿಷಯ ಏನಂದ್ರೆ ಈ ರೀತಿ ನಾವು ನಮ್ಮ ಒಂದು ನ್ಯಾರೋ ಅಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ದೇವರ ರಾಜ್ಯವನ್ನು ಪಡ್ಕೊಳ್ಳೋದಿಕ್ಕೆ ಮಧ್ಯದಲ್ಲಿ ಅನೇಕ ಏನು ವಿಷಯ ಬರುತ್ತೆ ರೀ ನಮ್ಗೆ ಶೋಧನೆಗಳು ಬರುತ್ತೆ ಅಡಚಣೆಗಳು ಬರುತ್ತೆ ಸೊ ಇದನ್ನ ನಾವು ಎಲ್ಲಿ ನಮ್ಗೆ ಇದ್ರ ಬಗ್ಗೆ ಜಯ ಯೇಸು ಸ್ವಾಮಿ ಸ್ಟ್ರೆಂತ್ ಕೊಟ್ಟಿದ್ದಾರೆ ಅಂದ್ರೆ ಬರ್ತೇವೆ ಬರ್ತವೆ ಸುವಾರ್ತಿಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ವಚನ ಹತ್ತೊಂಬತ್ತರಿಂದ ಇಪ್ಪತ್ತೆ ಇಪ್ಪತ್ತೆರಡುವರೆಗೆ ನಾವು ಓದಿದಾಗ ಅದರಲ್ಲಿ ಅಲ್ಲಿ ಅವ್ರ ದಾರಿಯಲ್ಲಿ ಶಿಷ್ಯರ ಜೊತೆ ಹೋಗ್ತಾ ಇರ್ಬೇಕಾರೆ ಅಲ್ಲಿ ಏನು ನೋಡ್ತಾರೆ ಅಂದರೆ ಒಂದು ಫಿಕ್ಟ್ರೀನ್ ನೋಡ್ತಾರೆ ಅಂಜೂರದ ಮರ ಅದರಲ್ಲಿ ಫಲ ಎಕ್ಸ್ಪೆಕ್ಟ್ ಮಾಡಿ ಹತ್ರ ಹೋಗ್ತಾರೆ ಫ್ರೂಟ್ಸ್ ಇಲ್ಲ ಅಲ್ಲಿ ಅವಾಗ ಏನು ಮಾಡ್ತಾರೆ ಅದನ್ನು ಶಾಪ ಕೊಡ್ತಾರೆ ಶಾಪ ಕೊಟ್ಬಿಟ್ಟು ಈ ಡಿಸೈ ಅಪೋಸಲ್ಸ್ ರಿಟರ್ನ್ ಬಂದಾಗ ಡಿಸೈಪಲ್ಸ್ ನೋಡ್ಬಿಟ್ಟು ಹೇಳ್ತಾರೆ ಎಂತ ಒಂದು ಅದ್ಭುತ ನೀವು ಮಾಡಿದ್ದೀರ ನೋಡ್ರಿ ಅಂತ ಸೊ ಇದು ನಮ್ಗೆ ಚೆನ್ನಾಗ್ ಗೊತ್ತು ಇಲ್ಲಿ ಯಾರ್ಗೆ ಇದು ಯೇಸು ಸ್ವಾಮಿ ಹೇಳ್ತಾರ್ರಿ ಅಂಜೂರ ಮರ ಇಸ್ರೇಲ್ ಇಸ್ರೇಲ್ ಜನ ಅವ್ರಿಗಾಗಿ ಬಂದ್ರು ಅವರಲ್ಲಿ ಫಲ ನೋಡಿಲ್ಲ ಇವಾಗ ನಮ್ಗೇನಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ರೀ ಇದು ಸಿಕ್ಕಿದೆ ಆ ಒಂದು ಭಾಗ್ಯ ನಮ್ಗೆ ಸಿಕ್ಬಿಟ್ಟಿದೆ ಇವಾಗ ಇಲ್ಲಾಂದ್ರೆ ನಮ್ಗೆ ಸಿಗ್ತಾ ಇರ್ಲಿಲ್ಲ ಇದರ ನೀವು ಇಷ್ಟು ದೊಡ್ಡ ನೀವು ಮಿರಾಕಲ್ ಮಾಡಿದ್ದೀರಾ ಅಂತ ಯೇಸು ಸ್ವಾಮಿ ಹತ್ರ ಕೇಳ್ತಾರೆ ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರ್ರಿ ಇವ್ರಿಗೆ ಸಂಶಯ ಪಡದೆ ನಂಬಿದ್ರೆ ನೀವು ಅದನ್ನ ನೀವು ಸಂಶಯ ಪಡೆದ ನಂಬಿದ್ರೆ ನೀವು ಅದಕ್ಕಿಂತ ದೊಡ್ಡದು ಪರ್ವತಗಳನ್ನು ಏನ್ ಮಾಡ್ಬೋದ್ರಿ ನೀವು ಮೂವ್ ಮಾಡಬಹುದು ಅಂತ ಅದು ವಾಕ್ಯ ಟ್ವೆಂಟಿ ಒನ್ ಅಲ್ಲಿ ಟ್ವೆಂಟಿ ಒನ್ ಅದಕ್ಕೆ ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡೆದೇ ನಂಬಿದರೆ ನಾನು ಅಂಜೂರದ ಮರಕ್ಕೆ ನೀವು ಮಾಡುವಿರಿ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು ನೀವು ನಂಬಿಕೊಂಡು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಪ್ರಾರ್ಥನೆ ಮಾಡಿದ್ರೆ ಅದನ್ನೆಲ್ಲಾ ಹೊಂದುವಿರಿ ಮೌಂಟೇನ್ಸ್ ಈಗ ಮೌಂಟೇನ್ಸ್ ನಾವು ಕಾನ್ಸ್ರೇಟ್ ಮಾಡಿ ನ್ಯಾರೋಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಬರುವಂತ ಟ್ರಯಲ್ಸ್ ಟ್ರಬಲ್ಸ್ ಇವೆಲ್ಲ ಟ್ರಿಬುಲೇಷನ್ಸ್ ಇದೆಲ್ಲ ಬಂದು ಬರುವಂತ ಇದನ್ನ ನಾವು ಹೆಂಗ್ ಜಯಿಸ್ಬೋದು ಅಂದ್ರೆ ಫೇತ್ ಇಂದ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇದು ಹೋಗುತ್ತೆ ಅಂತ ಕೂಡ ನಾವು ನೋಡ್ತೀವಿ ನೋಡಿ ಇನ್ನೊಂದು ವಾಕ್ಯ ನೋಡಿ ಆ ಜೂಶ್ ಯಾಕಂದ್ರೆ ನಾವು ಯಾಕೆ ಹಿಂಗ್ ಅಂದ್ರೆ ಜೂಶ್ ಪೀಪಲ್ಗೆ ಲಾಸ್ಟ್ ದಿವಸ ಅವ್ರಿಗೆ ಸಿಗಲ್ಲ ಈ ವಿಷಯ ಯೋನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಹತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಅಂಗೀಕರಿಸಲಿಲ್ಲ ಈಗ ನಮ್ಗೆ ಅದು ಅಪರ್ಚುನಿಟಿ ಸಿಕ್ಕಿದೆ ನಾಯಿಗಿಂತ ನಾವು ಇವಾಗ ಹೆಂಗಿದೀವಿ ರೀ ಆಗಿಲ್ಲ ಇವಾಗ ನಾವು ಸ್ಪೆಷಲ್ ಕ್ಲಾಸ್ ಅಲ್ಲಿ ಇದೀವಿ ಆರಿಸಿಕೊಂಡಿದ್ದಾರೆ ನೋಡ್ತೀವಿ ಮತ್ತೆ ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ನೋಡಿದ್ರ ಇವಾಗ ನಾವು ಫಲ ಕೊಡ್ತೀವಿ ಅಂತ ದೇವರ ಏನ್ ಮಾಡಿದಾರ್ರಿ ಚೂಸ್ ಮಾಡಿದ್ದಾರೆ ಈಗ ತುಂಬ ಮುಖ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಫಲ ಕೊಡೋದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ಬೇಕು ನನ್ನ ಲೈಫಲ್ಲಿ ಅದೇ ನೀತಿವಂತ ಚೇಂಜ್ ಆಗೋದು ರೈಚಿಯಸ್ನೆಸ್ಗೆ ಯಾವಾಗ ಹೋಗ್ತೀವಿ ಅಂದರೆ ಹೆಂಗೆ ರೈಚಿಯಸ್ ಆಗ್ತೀವಿ ಅಂದರೆ ಇಫ್ ಯು ಗೆಟ್ ದಿಸ್ ಥಿಂಗ್ಸ್ ಅಂತ ಕೂಡ ನಾವು ನೋಡ್ತೀವಿ ಸೊ ನಮ್ಮ ಮೌಂಟೆನ್ಸು ಈ ಈ ರೀತಿ ನಾವು ಹೋದಾಗ ಏನೆಲ್ಲ ಅಡಚಣೆಗಳು ಬರುತ್ತೆ ಅಂತ ನಾವು ನೋಡಿದ್ವಿ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ ಇಲ್ಲಿ ಆ ಒಂದು ಅಬ್ರಾಹ್ಮನ ಜೊತೆ ಮಾಡಿದಂಥ ವಾಗ್ದಾನಗಳ ವಾಗ್ದಾನವನ್ನು ಇಸ್ರೇಲ್ ಜನ ಇವಾಗ ಅದನ್ನು ಲೂಸ್ ಮಾಡಿಬಿಟ್ರು ಸ್ಟಾರ್ಸ್ ಆಫ್ ಹೆವೆನ್ ಬ್ಲೆಸ್ಸಿಂಗ್ ಇವಾಗ ನಮಗಿದೆ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಅದು ಅದಕ್ಕೋಸ್ಕರ ನಾವು ಅದನ್ನು ಕ್ಲೇಮ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪ್ರೇ ಫಾರ್ ದ್ಯಾಟ್ ಅಂತ ಕೊಂಡು ನೋಡಬೇಕು ಆ ಬೇಸಿಕ್ ನೀಡ್ ಬಂದು ನಮಗೆ ಯಾವುದು ಇವಾಗ ಪ್ರಾಮಿಸ್ ಅದ್ರ ಮೇಲೇ ಫೋಕಸ್ ಆಗಿರಬೇಕು ನಾವು ಕಾನ್ಸಂಟ್ರೇಟ್ ಮಾಡಿರೋರು ಅದಕ್ಕಾಗಿ ಯಾವುದೇ ಒಂದು ಅಡಚಣೆ ಮುಂದೆ ನಾವು ಹೆಂಗ್ ಹೋಗಿ ನಾವು ಕೇಳಬಹುದು ಅಂದ್ರೆ ಆದ್ದರಿಂದ ನಾವು ಕರಣಿಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಧೈರ್ಯದಿಂದ ವಿ ಕ್ಯಾನ್ ಗೋ ಬಿಫೋರ್ ದ ಥ್ರೋನ್ ಆಫ್ ಗಾಡ್ ಕಮ್ ಬಿಫೋರ್ ಲೆಟ್ ಅಸ್ ದೇರ್ ಫೋರ್ ಕಮ್ ಬೋಲ್ಡ್ ಬಿಫೋರ್ ದ ಥ್ರೋನ್ ಆಫ್ ಗ್ರೇಸ್ ದಟ್ ವಿ ಒಪ್ಟೈನ್ ಮರ್ಸಿ ಅಂಡ್ ಫೈನ್ ಗ್ರೇಸ್ ಟು ಹೆಲ್ಪ್ ಇನ್ ನೀಟ್ ಟೈಮ್ ಅಂತ ನಾವು ನೋಡ್ತೀವಿ ಈ ತರ ಇದೆ ಸೊ ಆದ್ರೆ ನಾವು ಹೋದ್ರೆ ಕೊಡ್ತಾರ ಇಲ್ವಾ ದೇವ್ರ ನಮ್ಗೆ ಖಂಡಿತ ಬಟ್ ಹ್ಯಾವ್ ಟು ಗೋ ವಿನ್ ಪ್ರೇಯರ್ ಬಗ್ಗೆ ನೋಡಿದ್ವಿ ಸೊ ಆ ಪ್ರೇಯರ್ ಹೆಂಗ್ ಕೇಳೋದಂತ ಇಷ್ಟು ನೋಡಿದ್ವಿ ಈಗ ನಾಕ್ ಒಂದು ನೋಡ್ಬೇಕಲ್ವಾ ಸಿಕ್ ಸಿಕ್ ಕೂಡ ನಾವು ನೋಡಿದ್ವಿ ನಾಕ್ ಯಾವ್ದನ್ ನಾಕ್ ಮಾಡ್ಬೇಕು ಯಾವ್ದನ್ ತಟ್ಬೇಕ್ರಿ ಇವಾಗ ನಾವ್ ಪಡ್ಕೋಬೇಕಂದ್ರೆ ದೇವರ ರಾಜ್ಯವನ್ನು ಯಾವ್ದನ್ ತಟ್ಬೇಕ್ರಿ ಅಂದ್ರೆ ಆ ಯಾವ್ದನ್ನು ತಟ್ಬೇಕು ಅಂತ ನಾವ್ ನೋಡ್ಬೇಕಂದ್ರೆ ಅಪೋಸಲ್ಸ್ ಫೇತ್ ಹೆಂಗಿತ್ತು ಅಂತ ನಾವು ನೋಡಿದ್ವಿ ಡಬಲ್ ಮೈಂಡ್ ಫೇತ್ ಇತ್ತು ಆಮೇಲೆ ಇವ್ರ ಫೇತ್ ಹೆಂಗಾಯ್ತು ಅಂತ ನೋಡ್ರಿ ಲೂಕನ ಬರೋದು ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಪಚನ ಮೂವತ್ತೊಂದರಿಂದ ಮೂವತ್ತೆರಡು ಒಬ್ಬರಿಗೊಬ್ಬರು ಅವರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಎರಸಲೆಮಗೆ ಹಿಂದಿರುಗಿ ಹೋದರು ಗ್ರಂಥಗಳ ಅರ್ಥಗಳನ್ನು ಇವ್ರಿಗೆ ಬಿಚ್ಚಿ ಗಾಡ್ ಅಂತ ಕೂಡ ಇದು ಇದು ಆಗಿದ ತಕ್ಷಣ ಡಿಸೈಪಲ್ಸ್ ಏನಾಗ್ಬಿಡ್ತಾರೆ ಅಂದ್ರೆ ಚೇಂಜ್ ಲೈಫ್ ಅದಕ್ಕೆ ಮುಂಚೆ ಹೆಂಗಿದ್ರು ಯೇಸು ಸ್ವಾಮಿ ಸತ್ ಮೇಲೆ ಎಲ್ಲ ಬಿಟ್ಬಿಟ್ಟು ವಾಪಸ್ ವೆಂಟ್ ಫಾರ್ ದೇರ್ ವರ್ಕ್ ಮೀನ್ ಹಿಡಿಯೋಕೆ ಮತ್ತೆ ಹೋಗ್ಬಿಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಆದ್ರೆ ಎಮಾಸ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಇವ್ರ ಜೊತೆ ಹೋಗಿ ಆ ವಾಕ್ಯಗಳನ್ನು ಬಿಚ್ಚಿ ಹೇಳ್ತಾರೆ ಹೇಳಿದ ತಕ್ಷಣ ಇವಾಗ ಅವಾಗ ಇವ್ರು ರೀಕನೆಕ್ಟ್ ಮಾಡ್ತಾರೆ ಯೇಸು ಸ್ವಾಮಿ ಇದ್ದಾಗ ಹೇಳಿದಂತ ಮಾತುಗಳೆಲ್ಲ ಆವಾಗ ಇವರಲ್ಲಿ ಏನಾಗುತ್ತೆ ಅಂತ ಕೂಡ ನಾವು ನೋಡಿದ್ರೆ ಇಟ್ ಇಸ್ ಬೀನ್ ಗಿವನ್ ಟು ದಮ್ ಅಂತ ಕೂಡ ನಾವು ನೋಡ್ತೀವಿ ಸೊ ಏನು ಕೇಳಬೇಕಂದ್ರೆ ಸ್ಪೆಸಿಫಿಕ್ ಥಿಂಗ್ಸ್ ಇನ್ನೊಂದು ನಾವು ಕೇಳಬೇಕಂದ್ರೆ ವಿತ್ ಕಾನ್ಫಿಡೆನ್ಸ್ ನಾವು ಕೇಳಬೇಕು ಆ್ಯಂಡ್ ಹಿ ವಿಲ್ ಇಯರ್ ಎಸ್ ಅಂತ ಕೂಡ ನಾವು ನೋಡ್ತೀವಿ ಪೆಟಿಷನ್ಸ್ ಇದಕ್ಕೆ ವಾಕ್ಯ ಇದೆ ನೀವು ಬರ್ಕೊಳ್ಳಿ ಒಂದನೇ ಯೋವನ ಐದನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಹದಿನೈದು ಬರೆ ಸೊ ವಾಟ್ ಆರ್ ದ ಥಿಂಗ್ಸ್ ಅಕಾರ್ಡಿಂಗ್ ಟು ಹಿಸ್ ವಿಲ್ ದೇವರ ಚಿತ್ತಕ್ಕೆ ಅನುಸಾರವಾಗಿರುವಂಥ ವಿಷಯಗಳು ಯಾವುದು ಅಂತ ತಿಳ್ಕೊಬೇಕು ಇವಾಗ ನಾವು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಇವಾಗ ನಮ್ಗೆ ನಾಲೆಜ್ ಇಲ್ಲ ಅಂದ್ರೆ ಯಾವ ವಿಷಯದಲ್ಲಿ ನಾಲೆಜ್ ಇಲ್ಲ ದೇವರ ವಾಕ್ಯ ಸತ್ಯವೇದದಲ್ಲಿ ದೇವರ ರಾಜ್ಯದ ವಿಷಯದ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಾವು ಕೇಳಿದ್ರೆ ಅದಕ್ಕೆ ನಾಲೆಜ್ಗೆ ಕೊಡ್ತಾರೆ ಯಾಕಂದ್ರೆ ಈ ವಾಗ್ದಾನ ಯಾವ ರೀತಿ ಇದೆ ಅಂದ್ರೆ ನಮ್ಗೆ ನಾವು ಒಂದು ದೊಡ್ಡ ವಿಷಯ ಮಾಡ್ಬೇಕಾಗಿದೆ ಯೇಸು ಸ್ವಾಮಿ ಜೊತೆ ಸೇರ್ಕೊಂಡು ಏನ್ರಿ ಮಾಡ್ಬೇಕು ನೀವು ಏನಕ್ಕೆ ನಮ್ಮನ್ನ ಆರಿಸಿಕೊಂಡಿರೋದು ಈ ಆ ೂ ವರ್ಲ್ಡ್ ಆಫ್ ವರ್ಕ್ ಮಾಡ್ತೀವಿ ಯೇಸು ಸ್ವಾಮಿ ಯೂಸ್ ಮಾಡ್ತಾರೆ ಸೊ ಇನ್ನೊಂದು ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯು ಹಾವ್ ಬಿನ್ ಚೋಸನ್ ಯಾವ್ದಕ್ಕಾಗಿ ಅಂದ್ರೆ ಟು ಬಿ ಕಿಂಗ್ಸ್ ರಾಜರಾಗಿರೋದಕ್ಕೂ ಯಾಜಕರಾಗಿರೋದಕ್ಕೆ ಯಾಜಕರ ಕೆಲಸ ಏನ್ರಿ ಮನುಷ್ಯರಿಗೂ ಸಾಕ್ರಿಫೈಸ್ ಕೊಡ್ತಾ ಇದ್ರಲ್ವಾ ಮಾಡಿ ಅವ್ರನ್ನ ಆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕಮ್ಯೂನಿಯನ್ ಸಂಗಾರ ಮಾಡ್ತಾರೆ ಅಲ್ವಾ ಸಂತಾನ ಅದಕ್ಕೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅಟ್ ಮೆಂಟ್ ಅಟ್ ಮೆಂಟ್ ಅಂದ್ರೆ ದೇವರತ್ರ ಹತ್ರ ಹೊಂದಾಣಿಕೆ ಮಾಡ್ತಾರೆ ನಮ್ಮನ್ನ ಅಲ್ವಾ ಮೆಂಟ್ ಅಟೋನ್ಮೆಂಟ್ ಇಸ್ ಅ ರೈಟ್ ವರ್ಡ್ ಅಲ್ವಾ ಸೊ ಇದಕ್ಕೆ ಆ ಸರ್ ಯಾಜಕರ ಕೆಲ್ಸ ರಾಜರ ಕೆಲ್ಸ ಏನಿದ್ದಾರೆ ಆಳ್ವಿಕೆ ಮಾಡುವಂತ ಕೆಲ್ಸ ಸೊ ಒಂದು ಎಕ್ಸಾಂಪಲ್ ಯಾಕೆ ಬಿಸ್ಡಮ್ ಕೇಳ್ಬೇಕು ನಾವು ದೇವ್ರ ಹತ್ರ ಅಂತ ಕೂಡ ನಾವು ನೋಡ್ಬೇಕಂದ್ರ ಸಾಲಮನ್ ಬಂದು ರಾಜ ಆಗಿದ ತಕ್ಷಣ ರಾಜವಾಗಿ ಮಾಡ್ಬಿಡ್ತಾರೆ ಏನ್ ವಯಸ್ಸು ಇತ್ರಿ ಅವಾಗ ಸಾಲಮನ್ಗೆ ತುಂಬಾ ಚಿಕ್ಕ ರೀ ಅವ್ರ ಏನ್ ಕೇಳ್ತಾರೆ ಗೊತ್ತಾ ದೇವ್ರ ಹತ್ರ ಹೋಗ್ಬಿಟ್ಟು ಅಪ್ಪ ನಾನು ತುಂಬಾ ಚಿಕ್ಕವನಾಗಿದ್ದೀನಿ ನನ್ನ ಈ ರಾಜ ಮಾಡ್ಬಿಟ್ಟಿದ್ದಾರೆ ಈ ಜನನ ನಾನು ಸರಿಯಾದ ರೀತಿಯಲ್ಲಿ ನಡ್ಸೋದಿಕ್ಕೆ ನನ್ಗೆ ಏನ್ ಕೊಡ್ರಿ ನೀವು ಜ್ಞಾನ ಕೊಡಿ ಅಂತ ಕೇಳ್ತಾರೆ ಅಲ್ವಾ ಸೊ ಈ ಪರಲೋಕ ರಾಜ್ಯದ ವಿಷಯಗಳನ್ನು ಪಡ್ಕೊಳ್ಲಿಕ್ಕೆ ನಾವು ಜ್ಞಾನವನ್ನು ಕೇಳ್ಬೇಕು ಹೆಂಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಒಂದು ಚಿಕ್ಕ ಮಗುವಾಗಿ ಹೋಗಿ ನಿಂತ್ಕೋಬೇಕು ನಾವು ದೇವ್ರ ಮುಂದೆ ಆಲ್ರೆಡಿ ನನ್ನಲ್ಲಿರುವಂತ ಸ್ಕಿಲ್ ನನ್ನಲ್ಲಿ ಟ್ಯಾಲೆಂಟ್ಸು ಇದನ್ನ ಇಟ್ಕೊಂಡು ಇಲ್ಲಿ ಇದೆಲ್ಲ ನನ್ನ ಹತ್ರ ಇದೆ ನನ್ನ ಯೂಸ್ ಮಾಡ್ಕೊಳ್ಳಿ ದೇವ್ರು ಅಂದ್ರೆ ಏನ್ ಹೇಳ್ತಾರೆ ಓಹ್ ವಾಪಸ್ ಸೈಡ್ಗೆ ಅಂತ ಅಲ್ವಾ ಅದೆಲ್ಲ ಇದ್ರೆ ಯಾಕೆ ಅಂದ್ರೆ ಸಿಂಪಲ್ ಆಗಿ ಆ ಪಾತ್ರೆ ಹೆಂಗಿರ್ಬೇಕಂದ್ರೆ ಎಂ ಟಿ ಆಗಿರ್ಬೇಕು ಚಿಕ್ಕ ಮಗು ಬ್ರೈನ್ ಡೆವಲಪ್ಮೆಂಟ್ ಫುಲ್ ಡೆವಲಪ್ಮೆಂಟ್ ಎಷ್ಟು ವರ್ಷ ಗೊತ್ತಾ ರೀ ನಿಮ್ಗೆ ಸ್ಟೇಜು ಸೆವೆನ್ ಇಯರ್ಸ್ ಒಳಗಡೆ ಫುಲ್ ಡೆವಲಪ್ ಆಗ್ಬಿಡುತ್ತೆ ಬ್ರೈನ್ ನೀವು ಸೆವೆನ್ ಇಯರ್ಸ್ ಮೇಲೆ ಅದಕ್ಕೆ ಈ ಆರ್ಟಿಸ್ಟಿಕ್ ಚಿಲ್ಡ್ರನ್ಸ್ ಇರ್ತಾರಲ್ಲ ಸ್ಪೆಷಲ್ ಚಿಲ್ಡ್ರನ್ಸ್ ಅವ್ರಿಗೆಲ್ಲ ಏನ್ ಅಂದ್ರೆ ನೀವು ಏನಾದ್ರು ಕಳ್ಸಬೇಕಂದ್ರೆ ಅವ್ರಿಗೆ ವಿತ್ ಇನ್ ಸೆವೆನ್ ಇಯರ್ಸ್ ಅವ್ರಿಗೆ ಆ ಕಲ್ಸ್ಕೊಟ್ಬಿಡಿ ಆದ್ಮೇಲೆ ನೀ ಅದ್ ನಂತರ ನೀವು ಏನ್ ಕಲ್ಸಿದ್ರೆ ಏನಾಗಲ್ಲ ರೀ ಅದು ಅದು ಅದಕ್ಕೆ ಆಗಲ್ಲ ಬ್ರೇನ್ಗೆ ಅಂತಾರೆ ಸೊ ಅದೇ ರೀತಿ ಒಂದು ಚಿಕ್ಕ ಮಗುವಾಗಿ ನಾವು ಹೋಗಿ ನಿಂತ್ಕೊಂಡ್ರೆ ದೇವ್ರು ಅದು ಎಂಟಿ ಆಗಿರುತ್ತೆ ನಮ್ ಟ್ಯಾಲೆಂಟ್ಸ್ ಎಲ್ಲ ಅಲ್ಲಿ ನಾವು ಏನ್ ಮಾಡಲ್ಲ ರೀ ಆ ಒಂದ್ ಗುಣಲಕ್ಷಣ ನಮ್ಮಲ್ಲಿ ಇದ್ರೆ ಅವಾಗ ದೇವ್ರು ಫಿಲ್ ಮಾಡ್ತಾರೆ ಪಾತ್ರೆ ಅಲ್ಲಿ ಆಲ್ರೆಡಿ ಫುಲ್ ಇಟ್ಕೊಂಡು ಹೋಗಿ ನಾನ್ ದೇವ್ರ ಮುಂದೆ ನಿಂತ್ರೆ ಅವ್ರ ತುಂಬಿಸೋದಿಕ್ಕ ಅಲ್ಲಿ ಜಾಗ ಇರಲ್ಲ ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ವಿ ಟು ಗೋ ಆಸ್ ಅಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ಏನು ಕೇಳಬೇಕು ತುಂಬಾ ಮುಖ್ಯವಾಗಿ ಅಂದ್ರೆ ಎಲ್ಲ ವಾಕ್ಯದಲ್ಲಿ ಇದನ್ನ ಹೇಳಿದ್ದಾರೆ ನಾವು ಸುಮ್ಮನೆ ಕೇಳ್ಕೊಂಡಿದ್ದೀವಿ ಬೇರೆ ಬೇರೆ ಮೆಸೇಜಸ್ ಅಲ್ಲಿ ಕನೆಕ್ಟ್ ಮಾಡಿದಿವಿ ಈ ರೀತಿ ನಾವು ಮೆಡಿಟೇಟ್ ಮಾಡ್ಕೊಂಡು ಹೋದಾಗ ನೋಡಿ ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಹದಿನೈದನೇ ವಚನ ಸೆಕೆಂಡ್ ತಿಮೋತಿ ಥರ್ಡ್ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ಆ ಗ್ರಂಥಗಳು ಪರಿಶೀಲ ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ ಈಗ ಗಾಡ್ಸ್ ಪ್ಲಾನ್ ಅಲ್ಲಿ ಗಾಡ್ಸ್ ಪ್ರಾಮಿಸ್ ಅಲ್ಲಿ ನಮ್ಗೆ ಯಾವ ರೀತಿ ಸಾಲ್ವೇಶನ್ ಇಟ್ಟಿದ್ದಾರೆ ಸುಪೀರಿಯರ್ ಸಾಲ್ವೇಶನ್ ಅಂತ ನಾವು ಹೇಳ್ತೀವಿ ಒಳ್ಳೆ ಸ್ಯಾಲ್ವೇಷನ್ಗೋ ನಮ್ ಗು ಡಿಫರೆನ್ಸ್ ಇದೆ ಇದೆಲ್ಲ ಬೇರೆ ಜನಕ್ಕೆ ಏನ್ ಮಾಡಲ್ಲ ರೀ ಇದೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಸಿ ವೈ ಗಾಡ್ ಅಸ್ ಜೋಸನ್ ಮಿ ನಮ್ಮನ್ನ ಏನಿಕ್ ಆರಿಸಿಕೊಂಡಿದ್ದಾರೆ ಅಂತ ನೋಡಿ ಯಾವ್ದಕ್ಕೋಸ್ಕರ ನಾಲೆಜ್ ಕೇಳ್ಬೇಕ್ರಿ ಇವಾಗ ನಾನು ಈ ರಕ್ಷಣೆಯನ್ನು ಹೊಂದ್ಕೊಳ್ಳೋದಿಕ್ಕೆ ಈ ಸುಪೀರಿಯರ್ ಸಾಲ್ವೇಶನ್ ನ ಹೊಂದ್ಕೊಳ್ಳಿಕ್ಕೆ ನಾಲೆಜ್ನ ನಾನು ಕೇಳ್ಬೇಕು ಪ್ರಾರ್ಥನೆ ಮಾಡ್ಬೇಕು ಅಲ್ವಾ ಎಲ್ಲ ನೋಡಿ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಗೆ ಅಲ್ವಾ ಸೊ ಇದು ತುಂಬಾ ಮುಖ್ಯವಾಗಿದೆ ನಾವು ಇದಕ್ಕೆ ಸಾಲಮಾನ ಎಕ್ಸಾಂಪಲ್ಸ್ ಅನ್ನು ಕೂಡ ನಾವು ನೋಡಿದ್ವಿ ಸೊ ದೇವರನ್ನು ದೇವರ ಮುಂದೆ ಒಂದು ಚಿಕ್ಕ ಮಗು ಆಗಿ ಹೋಗಿ ನಾವು ನಿಂತು ಕೇಳ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ನಾವು ಏನ್ ಅಂದ್ರೆ ಆ ದೇವರ ಪವಿತ್ರಾತ್ಮದ ಆ ವರ ವರಗಳನ್ನು ಕೇಳ್ಬೇಕು ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇದೆಲ್ಲ ರಿಲೇಟೆಡ್ ಟು ಯಾವುದು ಅಂದ್ರೆ ಸ್ಯಾಲ್ಯೇಷನ್ ಗಾಡ್ಸ್ ಕಿಂಗ್ಡಮ್ ಗೆ ಆ ಒಂದು ಹೆವೆನ್ಲಿ ಬ್ಲೆಸ್ಸಿಂಗ್ಗೆ ಗೆ ರಿಲೇಟ್ ಆಗೋದು ಅಲ್ವಾ ಲೂಕನ ಬರೆದ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಅದು ಮೂರನೇ ಲೂಕ್ ಲೆವೆನ್ ಚಾಪ್ಟರ್ ತರ್ಟೀನ್ತ್ ವರ್ಸ್ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು ಪವಿತ್ರಾತ್ಮಗಳ ವರ ಏನು ಅಂತ ನಮ್ಗೆ ಚೆನ್ನಾಗಿದೆ ಅದನ್ನ ಹಂಗೆ ಯಾವ್ದು ಕಂಪೇರ್ ಮಾಡ್ಬೋದ್ರೆ ಪರ್ವತ ಪ್ರಸಂಗ ಅಲ್ಲಿ ಏನಿದೆಯೋ ಇದು ಫುಲ್ ಲಿಂಕ್ ಈ ಸ್ಪಿರಿಟ್ಸ್ ಓದ್ಬಿಡಿ ಅದನ್ನ ಕಲಾಚಾರ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆದಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಹ್ಮ್ ಅಲ್ಲಿ ನಾವು ನೋಡಿದ್ರೆ ಆ ಮೀಕ್ನೆಸ್ ಹಂಬಲ್ನೆಸ್ ಟೆಂಪರ್ನೆಸ್ ಎಲ್ಲ ಕ್ವಾಲಿಟೀಸು ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಅಪಸಲ್ಸು ನಮ್ಗೆ ತಮ್ಮ ನಮ್ಗೆ ಹೇಳ್ತಾರೆ ಅದಕ್ಕೆ ಸತ್ಯಭೇದವನ್ನು ನಾವೇನ್ ಮಾಡ್ಬೇಕ್ರಿ ನಾಕ್ ತಟ್ರಿ ತಟ್ಟಿದ್ರೆ ದೊರೆಯುತ್ತದೆ ತಟ್ಟಿನೇ ಇದು ನಮಗೆ ಿರೋದು ಅಂತ ಕೂಡ ನಾವು ನೋಡ್ತೀವಿ ಸೊ ಈ ರೀತಿ ನಮಗೆ ದೇವರು ಲೋಕದಿಂದ ಆರಿಸಿಕೊಂಡು ಎಲ್ಲ ವಿಷಯಗಳನ್ನು ತಿಳಿಸಿ ನಮ್ಗೆ ಮಾಡಿದ್ದಾರೆ ಅಂದ್ರೆ ಒಂದು ಸ್ಪೆಷಲ್ ಗ್ರೂಪ್ ಆಫ್ ಪೀಪಲ್ ಇರೋದಕ್ಕೆ ಪರಿಶುದ್ಧ ಜನಾಂಗವಾಗಿ ಇರೋ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆ ಒಂದು ಸ್ಟಾರ್ಸ್ ಆಫ್ ಹೆವೆನ್ ಬ್ಲೆಸ್ಸಿಂಗ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಮತ್ತು ಆ ಸುಪೀರಿಯರ್ ಸ್ಯಾಲ್ವೇಷನ್ ಅನ್ನು ಹೊಂದ್ಕೊಳ್ಳಿದಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲ ವಿಷಯಗಳನ್ನು ಇವತ್ತು ನಾವು ನೋಡಿದ್ವಿ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ನಾವು ಏನು ಮಾಡಬೇಕು ಅಂದ್ರೆ ಏನೇ ಪ್ರಾಬ್ಲಮ್ಸ್ ನಮ್ಮಲ್ಲಿ ಬಂದರೆ ಕೂಡ ನಮಗೆ ಗೊತ್ತು ಅದನ್ನು ಒಂದು ಇಂದ ಸಿಂಗಲ್ ಇಂದ ವೇವರ್ ಆಗದೆ ದೇವರ ಹತ್ರ ನಾವು ಕೇಳಿದರೆ ನಮಗೆ ಬರುವಂಥ ಎಲ್ಲ ಅಬ್ಸ್ಟ್ರಕ್ಷನ್ಸ್ನ ಮೌಂಟೇನ್ಸ್ನ ಅಡಚಣೆಗಳನ್ನು ಟ್ರಯಲ್ಸು ಟ್ರಬುಲೇಷನ್ಸು ಇದನ್ನೆಲ್ಲ ದೇವರು ಏನು ಮಾಡ್ತಾರೆ ಮೂವ್ ಮಾಡಿ ನಮಗೆ ಆ ದಾರಿಯನ್ನು ಕೊಡ್ತಾರೆ ಯೇಸು ಸ್ವಾಮಿ ಮುಖಾಂತರ ನಾವು ಹೋಗಬೇಕು ಅದಕ್ಕೆ ನಾವು ಕೇಳಬೇಕು ಹುಡುಕ್ಬೇಕು ತಟ್ಟಬೇಕು ಹೆಂಗೆ ಇದನ್ನು ಮಾಡಬೇಕು ಅಂತ ಕೂಡ ನಾವು ಇವತ್ತೆಲ್ಲ ವಾಕ್ಯದ ಮುಖಾಂತರ ನೋಡಿದ್ದೀವಿ ನಾವು ಒಬ್ಬೊಬ್ಬರು ಕೂಡ ಆ ಒಂದು ಪರಲೋಕದ ಆಶೀರ್ವಾದ ಸ್ಟಾರ್ಸ್ ಆಫ್ ಹೆವೆನ್ಲಿ ಬ್ಲೆಸ್ಸಿಂಗ್ ದಿಸ್ ಇಸ್ ದ ಎಕ್ಸೀಡಿಂಗ್ ಗ್ರೇಟ್ ಪ್ರಷಿಯಸ್ ಪ್ರಾಮಿಸ್ ಅಂದರೆ ಇದೇ ಅದು ಇದನ್ ಪಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡೋಣ ಒಬ್ರಿಗೊಬ್ರಿಗಾಗಿ ಪ್ರಾರ್ಥನೆ ಮಾಡೋಣ ದೇವರ ಚಿತ್ತಕ್ಕೆ ಅನುಸಾರವಾಗಿರುವಂಥ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡೋಣ ದೇವರು ತಾಮಿ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಆಮೇಲೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಬಿಟ್ಟೆ ತುಂಬ ಟ್ರೈ ಮಾಡಿದೆ ಕಟ್ ಶಾಟ್ ಮಾಡಲಿಕ್ಕೆ ಆಗಿಲ್ಲ ದೇವರು ತಾಮಿ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರರೇ ನಮ್ಮ ಸೋದರ ನಮ್ಮ ನಡುವೆ ಪ್ರಾರ್ಥನೆ ಬಗ್ಗೆ ಅನೇಕ ವಿಚಾರಗಳನ್ನ ಏನು ಮಾಡೋದು ನಮ್ಮ ಮಧ್ಯದಲ್ಲಿ ಹಂಚ್ಕೊಂಡರು ಅಲ್ವರ ಸಾಮಾನ್ಯ ನೋಡ್ಬೇಕಾರೆ ನಾವೆಲ್ಲ ಎಲ್ಲ ಪೆಂಟಿಕಾಸ್ಟ್ ಬ್ಯಾಕ್ ಇಂದ ಬಂದಿರೋದು ಅಲ್ವರಾ ನೋಡ್ಬೇಕಾರೆ ಆ ಪೆಂಟಿಕಾಸ್ಟಲ್ಲಿ ಏನು ಮಾಡ್ತಾರೆ ಸಿಕ್ಕಾಬಿಟ್ಟೆ ಪ್ರೇಯರ್ ಅಂತ ಏನು ಮಾಡ್ತಾರೆ ಮಾಡ್ತಾರೆ ಪ್ರೇಯರ್ ಮೀಟಿಂಗ್ ಫಾಸ್ಟಿಂಗ್ ಪ್ರೇಯರ್ ಮೀಟಿಂಗ್ ಅಂತೆ ಪ್ರೇಯರ್ ಮಾಡೋದು ಅವ್ರಿಗೆ ಪ್ರೇಯರ್ ಮಾಡೋದು ಈ ಪ್ರೇಯರ್ ಮಾಡೋದು ಆದರೆ ನಾವು ಸತ್ಯವೇದ ವಿದ್ಯಾರ್ಥಿಗಳ ಮೇಲೆ ಇದು ಡೆಫಿನೆಟಾಗಿ ನಾವು ಏನು ಮಾಡ್ತೀರಿ ಕಮ್ಮಿ ಮಾಡ್ಬಿಡ್ತೀರಿ ಯಾಕೆಂತಂದ್ರೆ ಅಯ್ಯೋ ದೇವ್ರಿಗೆ ಎಲ್ಲ ಬಿಡಪ್ಪ ನಾವೇನಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ವರಾ ಸೊ ಆದರೆ ಇವತ್ತು ನಾವೇನಪ್ಪ ನೋಡಿದೆ ಅಂತಂದ್ರೆ ಸತ್ಯವೇದ ಮುಖಾಂತರ ಅನೇಕ ವಿಚಾರಗಳನ್ನ ನಾವೇನ್ ಮಾಡಿದ್ರಿ ನಾವು ನೋಡಿದ್ರು ಅಲ್ವ ಸೊ ನಮ್ಮ ಯೇಸು ಕ್ರಿಸ್ತು ಕೂಡ ಅವ್ರ ಮಿನಿಸ್ಟ್ರಿಯಲ್ಲಿ ಸ್ವಲ್ಪ ಟೈಮ್ ತಗೊಂಡು ಏನಕ್ಕೆ ಒಬ್ಬರು ಡೆಡಿಕೇಟ್ ಮಾಡ್ತಾ ಇದ್ರು ಅಂದ್ರೆ ದೇವ್ರ ತೆರ್ಮೋಕ್ಕೆ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಅಲ್ವರಾ ಸೊ ಅವರು ಪ್ರತ್ಯೇಕವಾಗಿ ಹೋಗ್ಬಿಟ್ಟು ರೀ ಒಂದು ಸಪ್ರೇಟ್ ಆಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು ಪ್ರಾರ್ಥನೆ ಮಾಡ್ತಾ ಇದ್ರು ಅದ್ರ ಎಷ್ಟೋ ವಿಚಾರಗಳನ್ನ ಶಿಷ್ಯನಿಗೆ ಹೇಳ್ಕೊಡೋದಕ್ಕೆ ಏನ್ ಮಾಡ್ತಾರೋ ಪ್ರತ್ಯೇಕವಾಗಿ ಏನ್ ಮಾಡ್ತಾರೆ ಒಂದು ಸಪೇಟ್ ಆಗಿ ಒಂದ್ ಹೋಗಿ ಏನ್ ಮಾಡ್ತಾರೋ ಅವ್ರು ಹೇಳ್ಕೊಡೋದ ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ಲರ ಆಮೇಲೆ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಏಸು ಕ್ರಿಸ್ತು ಏನಂತ ಹೇಳ್ತಾರಂತಂದ್ರೆ ಆ ನೀವು ಮುತ್ತುಗಳನ್ನ ಏನ್ ಮಾಡಕ್ ಹೋಗ್ಬೇಡಿ ಹಂದಿಗಳ ಮುಂದೆ ಅಮೂಲ್ಯವಾಗಿರೋ ನಾಯಿಗಳ ಮುಂದೆ ಏನು ಮಾಡಕ್ ಹೋಗ್ಬೇಡಿ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ತಾರ ಅಂದ್ರೆ ಏನ್ರಿ ಈ ಸತ್ಯಾರ್ಥಗಳನ್ನೆಲ್ಲ ಯೇಸು ಕ್ರಿಸ್ತು ತಿಳ್ಕೊಂಡಿರೋದನ್ನ ಶಿಷ್ಯನ್ ಏನು ಏನ್ ಪ್ರತ್ಯೇಕವಾಗಿ ಹೇಳಿದ್ರು ಆದ್ರೆ ಎಲ್ಲ ಜನಗಳಿಗೂ ಪಬ್ಲಿಕ್ ಆಗಿ ಅರ್ಥಾಗ ತರ ಏನ್ ಮಾಡಕೋಗಿಲ್ಲ ಹೇಳಕ್ ಹೋಗಿಲ್ಲ ಹಂಗ್ ಏನಪ್ಪಾ ಅಂತಂದ್ರೆ ಇವೆಲ್ಲ ರಹಸ್ಯಗಳೆಲ್ಲ ಯಾರಿಗಪ್ಪ ಅಂತಂದ್ರೆ ಏನಾರ ಎಲ್ಲ ದೇವ್ರ ಮಕ್ಳಿಗೆ ಹಾದುಕೊಂಡವ್ರಿಗೆ ಮಾತ್ರ ಅಲ್ವರಾ ಇವಾಗ ಅಲ್ಲಿ ಯೇಸಕ್ಕುಸು ಪ್ರೇಯರ್ ಹೇಳ್ಕೊಡ್ಬೇಕಾರೆ ಮ್ಯಾಥಿ ಸಿಕ್ಸ್ ಚಾಪ್ಟರ್ ಫಸ್ಟ್ ಓದ್ಬೇಕಾರೆ ಅಂತ ನೋಡ್ತೀನಿ ಅಂದ್ರೆ ನೀವು ಅನ್ಯಾನಿಗಳು ತರ ಏನ್ ಮಾಡ್ಕೊಬಿಡಿ ನೀವು ನೀವು ಹೇಳಿದ್ನಿ ಹೇಳಕ್ ಹೋಗ್ಬಿಡಿ ದೇವ್ರಿಗೆ ಏನಾಗಿದೆ ದೇವ್ರಿಗೆ ಇವೆಲ್ಲ ವಿಚಾರಗಳು ಗೊತ್ತಿದೆ ಅಂತ ಅಂತ ಹೇಳ್ತಾರೆ ಅದಾಗಿ ತಕ್ಷಣ ಇಮಿನಿಯೇಟ್ ಆಗಿ ಏನ್ ಮಾಡ್ತಾರೆ ನೀವು ಹೇಗ್ ಪ್ರಾರ್ಥನೆ ಮಾಡ್ಬೇಕು ಅಂತ ಮಾಡ್ತಾರೆ ಕ್ರಿಸ್ತನು ಅಲ್ಲಿ ಹೇಳ್ಕೊಡೋದು ನೋಡ್ತೀರಿ ಇವಾಗ ಎಲ್ಲ ವಿಚಾರಗಳು ದೇವ್ರಿಗೆ ಗೊತ್ತಿದೆ ಅಂದ್ರೆ ನಾವ್ ಹೆಂಗ್ ಪ್ರೇಯರ್ ಮಾಡ್ಬೇಕಂದ್ರೆ ಅದರ ಏಸಕ್ಕು ಸಲ್ಲ ಹೇಳ್ಬಿಟ್ಟು ನಿನ್ಸ್ಬಿಡ್ ಆಯ್ತಲ್ಲ ಮುಂದಕ್ಕೆ ಏನಕ್ಕೆ ಕೇಳಿದ್ರು ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಏನಕ್ಕೆ ಕೇಳಬೇಕಾಯ್ತು ಎಲ್ಲ ವಿಚಾರಗಳು ದೇವ್ರು ಗೊತ್ತಿರೋದ್ರಿಂದ ನಾವು ಪ್ರಾರ್ಥನೆ ಮಾಡೋದೇ ಅವಶ್ಯಕತೆ ಇಲ್ವಲ್ಲ ಹಂಗಂದ್ರೆ ಸುಮ್ಮನೆ ಇದ್ರಾಗಲ್ಲ ಹಾಗಂದ್ರೆ ಏನಪ್ಪಾ ಅಂದ್ರೆ ನಾವು ಯಾವ ವಿಚಾರಗಳಿಗೆ ಪ್ರೇಯರ್ ಮಾಡಬೇಕು ಯಾವ ವಿಚಾರಗಳಿಗೆ ಮಾಡಬಾರ್ದು ಅಂತ ಏನಾಗಿದೆ ಅಲ್ಲಿ ಕ್ರಿಸ್ತನು ಆತನ ಪ್ರಾರ್ಥನೆ ಏನ್ ಮಾಡ್ದು ನಮಗೆ ಹೇಳಿ ಕೊಟ್ಟಿರೋದು ಅದ್ರ ಅಂದ್ರೆ ಕೆಲವು ವಿಚಾರಗಳಿಗೆ ನಾವೇನ್ ಮಾಡ್ಬೇಕು ಪ್ರಾರ್ಥನೆ ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಕೆಲವು ವಿಚಾರಗಳಿಗೆ ಪ್ರಾರ್ಥನೆ ಮಾಡೋಂತ ಅವಶ್ಯಕತೆ ಇಲ್ಲ ಅದನ್ನ ಬಿಡ್ದಾರೆ ಹೇಳಿದ್ರಪ್ಪ ನೀಡ್ಸ್ ಮತ್ತೆ ವಾಂಟ್ಸ್ ಹೌದ್ರಾ ನೀಡ್ ನೀಡ್ ಅಂದ್ರೆ ಅದ ಅವಶ್ಯಕತೆ ಬೇಕೇ ಬೇಕು ಅಲ್ವರ ಇವಾಗ ನೀರು ಮತ್ತೆ ಆಹಾರ ಏನ್ ಬೇಕು ಅದ್ ಬೇಕೇ ಬೇಕು ಅಲ್ವರ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಪ್ರಯಾಸ ಏನ್ ಮಾಡ್ಬೇಕು ನಾವ್ ಅದ್ ಮಾಡ್ಬೇಕು ಅಲ್ವ ದೇವ್ ನಮ್ಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಿಮ್ಗೆ ಖಂಡಿತವಾಗ ನಿಮ್ಗೆ ಬೇಕೇ ಬೇಕು ನಾನು ದಯ ಪಾಲಿಸ್ತೀನಿ ಅಂತ ಹೇಳಿದ್ರೆ ಅಲ್ರ ಅದು ನೀಡು ರೀ ಅಲ್ವ ಸೊ ವಾಂಟ್ ಅಂದ್ ಏನಪ್ಪ ಅಂದ್ರೆ ನಮ್ಗೆ ಅದಕ್ಕಿಂತ ಹೆಚ್ಚಾಗಿರೋಂಥದ್ದು ಅದರ ನಮ್ಗೆ ಅವಶ್ಯಕತೆಕಿಂತ ಏನ್ರೀ ಅದ ಅವಶ್ಯಕತೆ ಅಲ್ಲ ಅವಶ್ಯಕತೆ ಇಲ್ದ್ರೂ ನಡೀತದೆ ಅದರ ಅದೇನ್ರೀ ನಮ್ಗೆ ಇಲ್ದಿರೋದು ನಡೀತದೆ ಅದರ ಆದ್ರೆ ಇದು ಏನ್ರೀ ಇದು ಮೀರಂಥದ್ದು ಅಂತದ್ದು ಅದರ ಅದ್ಗೆ ಬರ್ದ ಎಕ್ಸಾಂಪಲ್ ಕೊಟ್ಟಲ್ಲ ಅದರ ನಮಗೆ ವೆಹಿಕಲ್ ಇದೆ ಅಂತಂದ್ರೆ ಅದರಲ್ಲಿ ಇನ್ನೂ ಎಕ್ಸ್ಟ್ರಾರ್ನರಿ ವೆಹಿಕಲ್ ಬೇಕು ಸುಪೀರಿಯರ್ ಆಗಿ ವೆಹಿಕಲ್ ಬೇಕು ಅದೇನು ರೀ ಅದು ಅದು ಏನ್ರಿ ಅದು ವಾಂಟ್ ಅಲ್ಲರ ಸದ್ಯ ನೋಡ್ಬೇಕ್ರೆ ದೇವ್ರ್ ನಮ್ಗೆ ದಿನ ಅದಕ್ಕೆ ಏನು ಬೇಕೋ ಅದನ್ನೇಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಪಾಸ್ ಅಂತ ಹೇಳಿದ್ರೆ ಅದಕ್ಕೆ ಕ್ರಿಸ್ತನ ಹೇಳ್ಕೊಟ್ಟು ಪ್ರೇಯರ್ ಎಂತಂದ್ರು ಏನ್ರಿ ನೀವು ಕೇಳಿರಿ ಹುಡುಕಿರಿ ತಟ್ಟಿರಿ ಅದರ ಈ ಮೂರು ವಿಚಾರ ಬಗ್ಗೆ ನಮ್ಗೆ ಬರ್ದಾರ ಏನು ಮಾಡಿದ್ರು ಹೇಳೋಲ್ಲ ಮೊದಲನೇದು ಏನ್ರಿ ಕೇಳಬೇಕು ಅಲ್ವರ ಸೊ ಸೊ ಆಸ್ಕ್ ಅದರ ಸೊ ಏನ್ರಿ ಬೇಡಿಕೊಳ್ಳಿರಿ ಅಂತ ಓಕೆ ಅಲಾ ಸೊ ಬೇಡಿಕೊಳ್ಬೇಕು ಅಲ್ಲರ ಸೊ ಆ ಬೇಡ್ಕೊಂಡಿರೋದಿಕ್ಕೆ ದೇವ್ರು ನಮ್ಮ ಒಂದು ಪ್ರಾರ್ಥನೆಗಳಿಗೆ ಅಂತಂದ್ರೆ ಏನ್ರಿ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಏನಾಗಿದೆ ಇದೆ ನಾವು ರೋಮನ್ ಸೆಂಚುರಿಯನ್ ಯಾರು ಕೊರ್ನಿಯೋಲಿಯೋಸ್ ಫಸ್ಟ್ ಜೆಂಟೈಲ್ ಕನ್ವೆಂಟ್ ಅಲ್ಲವರ ಅವ್ರು ಏನ್ ಮಾಡಿದ್ರು ದೇವ್ರ್ ಏನ್ ಮಾಡ್ತಾ ಇದ್ರು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಬೇಡ್ತಾ ಇದ್ರು ಅಲ್ಲವರಾ ಅವ್ನ ಪ್ರಾರ್ಥನೆ ಏನಾಯ್ತು ದೇವ್ರ ಸನ್ನಿಧಾನಕ್ಕೆ ಏನಾಯ್ತು ಬಂತು ಅಂತ ಬಂದು ನಾವೇನ್ ಮಾಡ್ತೀವಿ ನೋಡ್ತಾ ಇದ್ದರ ಆತನ ಟೈಮ್ ಅಲ್ಲಿ ಖಂಡಿತವಾಗೋ ದೇವ್ರು ನಮ್ಗೆ ಏನ್ ಮಾಡ್ತಾರೆ ನಾವ್ ಆತನ ಹುಡ್ಕೋರ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಖಂಡಿತ ಹೋಗೋ ನಮಗೆ ಸಿಗ್ತಾರೆ ಅಲ್ವರಾ ಸೊ ಅದಿಗೆ ಹೊಡ್ಬೇಕ್ರೆ ಏನ್ರಿ ನಾವು ಏನ್ ಮಾಡಬೇಕು ಈ ಒಂದು ಹುಡುಕ್ಬೇಕು ಆಸ್ಕ್ ಏನ್ ಆಸ್ಕ್ ಏನ್ಕಪ್ಪ ಕೇಳ್ಬೇಕು ಅಂತಂತಂದ್ರೆ ಏನ್ರಿ ಆತನ ಒಂದು ವಾಗ್ದಾನಗಳು ಬರ್ದ ಕೂಡ ಮಾತೇಳಲ್ಲ ಆತನ ಮಾಡಿರೋಂತ ಮಾತುಗಳಲ್ಲಿ ಒಂದು ಕೂಡ ಏನಾಗಿಲ್ಲ ಒಂದು ತಪ್ಪಲಿಲ್ಲ ಒಂದು ಬಿದ್ದೋಗಿಲ್ಲ ಎಲ್ಲ ಕೂಡ ಏನಾಗಿದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ನೆರವೇರುತ್ತೆ ಅಲ್ವರಾ ಸೊ ಈ ಒಂದು ಮಾತುಗಳನ್ನ ನಾವು ಕ್ಲೇಮ್ ಮಾಡ್ಕೋಬೇಕು ನಮಗೆ ಅಂತ ನಾವು ಪಡ್ಕೊಬೇಕಂದ್ರೆ ನಮ್ಗೆ ಏನಾಗಿರ್ಬೇಕಾ ವಾಗ್ದಾನ ಮೇಲೆ ಏನಾಗಿರ್ಬೇಕು ನಂಬಿಕೆ ಇರಬೇಕು ಅಲ್ವಾ ಇವಾಗ ನಾನು ಹೇಳ್ತೀನಪ್ಪ ಪಕ್ಕ ಮನೆ ಸೈಟ್ ನಿಮಗೆ ಕೊಡ್ತೀನಿ ಅಂತಂದ್ರೆ ನಿಮ್ಮ ನನ್ನ ಮೇಲೆ ಏನಾಗಿರಬೇಕು ನಂಬಿಕೆ ಇರಬೇಕು ಇಲ್ಲ ಇವರು ಕೊಡ್ತಾರೋ ಬಿಡ್ತಾರೋ ಇವರು ಯಾರು ಮಾರ್ಬಿಡ್ತಾರೋ ಅಯ್ಯೋ ನಾವು ಹುಷಾರಾಗಿರ್ಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿದ್ರೆ ಅಬ್ರಾಮ್ ಗೇತಿದ್ದು ನಾರ್ತ್ ವೆಸ್ಟ್ ಈಸ್ಟ್ ಸೊತ್ತ ಎಲ್ಲೆಲ್ಲಿ ನೋಡ್ತೀವಿ ನಿಂಗೆಲ್ಲ ಏನ್ ಮಾಡ್ತೀನಿ ಅಂದ್ರ ಕೊಡ್ತೀನಿ ಅಲ್ವ ನಾವ್ ಕಾಲಿಷ್ಟು ಜಾಗ ಏನು ಮಾಡಲಿಲ್ಲ ಕೊಡ್ಲಿಲ್ಲ ಅದು ಕಡೆ ಆಗಿತ್ತು ಅವ್ನ ನಂಬಿಕೆ ಇತ್ತು ಇದು ಮುಂದೆ ಬರೋ ಜನಾಂಗದಲ್ಲಿ ಏನಾಗ್ತಾರೆ ಅದು ನಮ್ಮ ಖಂಡಿತವಾಗ ನಮ್ಮ ಮಕ್ಕಳಿಗೆ ಏನಾಗ್ತಾರೆ ಸಿಗ್ತಾಬಿಟ್ಟು ಆ ನಂಬಿಕೆ ನಮ್ಗೆ ಏನಾಗಿರ್ಬೇಕು ಇರಬೇಕು ಅಲ್ವರಾ ಸೊ ಅದಕ್ಕೆ ಏನು ಹೇಳ್ತಾರೆ ನಮ್ಮ ಬ್ರದರ್ ಹೇಳ್ದಂಗೆ ಏನ್ರಿ ನೆಕ್ಸ್ಟ್ ಅಂತ ಸಿಕ್ ಅದರ ನಾವು ಏನಪ್ಪಾ ಹುಡುಕ್ಬೇಕು ಅಂತಂದ್ರೆ ಏನ್ರಿ ವಾಕ್ಯದಲ್ಲಿ ಇರೋದ್ ನಾವ್ ಏನ್ ಮಾಡ್ಬೇಕು ಹುಡುಕ್ಬೇಕು ಅದರ ಆಮೇಲೆ ಹೇಗೆ ಹುಡುಕ್ಬೇಕು ಅಂತಂದ್ರೆ ಏನ್ರಿ ದೇವರಿಗೆ ಕೃತಜ್ಞ ಸ್ತೋತ್ರ ಏನ್ ಮಾಡ್ಬೇಕು ನಾವು ನಾವು ಹುಡುಕ್ಬೇಕು ಇವೆಲ್ಲ ಯಾರ ಮುಖಾಂತರ ಕೇಳ್ಬೇಕು ನಾವು ಆ ಕ್ರಿಸ್ತರ ಮುಖಾಂತರ ಕೇಳ್ಬೇಕು ಸರಿ ಆಮೇಲೆ ಏನ್ ಕೇಳ್ಬಾರ್ದು ಅದನ್ನು ಕೂಡ ಏನ್ ಮಾಡ್ದು ಬೃದರ ಹೇಳ್ಕೊಟ್ರು ಏನ್ ಕೇಳ್ಬಾರ್ದು ಹ ಹಾ ಅಲ್ವರಾ ನಮ್ಮ ಸುಖ ಸುಖೋಭೋಗಗಳಿಗೆ ಏನ್ ಏನರ ನಾವು ಎಂಜಾಯ್ ಮಾಡೋದಕ್ಕೋಸ್ಕರ ಅದನ್ನ ಅನ್ಭವಿಸೋದಿಕ್ಕೋಸ್ಕರ ಅದನ್ನ ಕೇಳಿದ್ರೆ ಏನ್ ಮಾಡ್ತಾರೆ ದೇವ್ ಕೊಡ್ತಾರಾ ಹಾ ಅದರ ಸೊ ಸಂಪ್ರಯಸ್ ವೆರಿ ಕಾ ಕಾಸ್ಟ್ಲಿ ಅಂತ ನಮ್ಮ ಬ್ರದರ್ ಹೆಸ್ರಲ್ಲಿ ಏನ್ಮಾಡ್ತಾರೆ ಹೇಳ್ತಾರ ನಾವು ಕೇಳ್ಬಾರ್ದಾಗಿದ್ರೆ ನಂಗೆ ಕೇಳ್ಬಿಡ್ತೀರಿ ಪಡ್ಕೊಂಡಿದ್ಮೇಲೆ ಏನ್ ಮಾಡ್ತೀವಿ ನಾವು ಅದ್ರಲ್ಲಿ ಸಿಕ್ಕಾಪಟ್ಟೆ ಅಂತ ಒಂದು ವ್ಯತ್ಯಪಡಂಥದ್ದು ಏನಾಗಿರ್ತಾರೆ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕು ನಾವು ಏನ್ ಬೇಕು ಯಾವ್ದನ್ನ ಕೇಳಬೇಕು ಅದರ ಅದನ್ನ ಏನ್ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ ಅದ್ರ ಆಮೇಲೆ ಬ್ರದರ್ ಹೇಳ್ದಲ್ಲ ಬೇರೆ ಒಬ್ಬರಿಗಾಗಿ ಏನ್ ಮಾಡಕ್ಕೆ ನಾವು ಹಾಂ ಪ್ರಾರ್ಥನೆ ಮಾಡಬೇಕು ದೇವ್ರಿಗೆ ಮಹಿಮೆ ತರ ರೀತಿಯಲ್ಲಿ ಮಾಡಬೇಕು ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅಂತ ಹೇಳ್ತಾರೆ ಅದರ ಆಮೇಲೆ ಎಲ್ಲದಕ್ಕಿಂತ ಮೇಲಾಗೆ ಏನ್ರಿ ದೇವರಾಜ ನೀತಿಗಾಗಿ ಏನು ಮಾಡ್ತೀವಿ ನಾವು ಹಾಂ ನಾವು ತೌಕಾಪಡೋರಾಗಿರ್ಬೇಕು ಅಂತ ಹೇಳ್ತಾರೆ ಅದರ ಸೊ ಈ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮಗೆ ಡೌಟ್ ಇರಬೇಕಾ ಹಾಂ ಡೌಟ್ ಏನಾಗಿರ್ಬಾರ್ದು ಇರಬಾರ್ದು ಅಲ್ವರಾ ಡೌಟ್ ಇದ್ರೆ ಈ ಪ್ರಾರ್ಥನೆಗಳು ಏನಾಗಲ್ಲ ನಮಗೆ ಸಕ್ಸಸ್ಫುಲ್ ಆಗೋದಿಲ್ಲ ಅಲ್ವರಾ ಸೊ ಡೌಟ್ ಬರ್ತಾರಲ್ವ ಪ್ರೇಯರ್ ಮಾಡ್ಬೇಕಾರೆ ಅಲ್ವರಾ ಎಲ್ಲಾರಿಗೂ ಬರ್ತದೆ ಪ್ರೇಯರ್ ಮಾಡಕ್ಕೆ ಫಸ್ಟ್ ಏ ಬರೋ ಡೌಟು ಅಲ್ವರ ಏನು ಮಾಡೋಣ ಅಲ್ವರಾ ಆದರೆ ನಾವೇನು ಅಂದರೆ ಈ ವಾಗ್ದಾನ ಮೇಲೆ ನಂಬಿಕೆ ಏನಾಗಿರ್ಬೇಕು ಅಲ್ಲವರಾ ಸೊ ಈ ನಂಬಿಕೆ ಹೆಂಗೆ ಅಂತಂದರೆ ನಾವು ವಾಕ್ಯನ ಏನು ಮಾಡಬೇಕು ನಾವು ಓದ್ಬೇಕು ರೀ ಅದರ ನಮ್ಮ ಬ್ರದರ್ಸ್ ಎಲ್ಲ ಆರ್ನೇ ಮಲೀಮ್ನ ಹೇಳ್ಬೇಕಾರೆ ಕಾನ್ಸಿಕೇಟೆಡ್ ಲೈಫಲ್ಲಿ ಫೋರ್ ಸ್ಟೇಜಸ್ ಇದೆ ಅಂತ ಹೇಳ್ತಾರೆ ಫಸ್ಟು ಸತ್ತಿಗೆ ಬರ್ಬೇಕಾದ್ರೆ ಕೂಸ್ಕೇಳ್ತಾರೆ ರೀ ನಮಗೆ ಇರಲ್ಲ ಒಂದು ಬಲ ಶಕ್ತಿ ಏನಾಗಿರಲ್ಲ ಒಂದು ಆ ಬರ್ವಸ್ ಏನಾಗಿರಲ್ಲ ಕಾನ್ಫಿಡೆನ್ಸ್ ಆ ಫೇತ್ ಇರ್ತಾರೆ ನೋಡಿರಿ ಆ ಫೇತ್ ಸ್ಟ್ರಾಂಗಾಗಿ ಏನಾಗಿರಲ್ಲ ಇರಲ್ಲ ಸೊ ಫೇತ್ ವೀಕ್ ಆಗಿರ್ಬೇಕಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಎಷ್ಟೋ ಜನ ಮಾಡ್ತಾರೆ ಈ ಚಂಚಲತನ ಆಗ್ತಾ ಆಗ್ತಾ ಶೋಧನೆ ಬರ್ತಾ ಬರ್ತಾ ಏನ್ ಮಾಡ್ಬಿಡ್ತಾರೆ ಈ ಬಿಟ್ಬಿಡ್ತಾರೆ ಸತ್ಯನ ಆ ದೇವ್ರನ್ನ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅದ ಏನ್ ಹೇಳ್ತಾರೆ ಬಿಡ್ತಾರೆ ಅಸಲ್ ಅಂತಂದ್ರೆ ಆ ಟೈಮಲ್ಲಿ ನಾವು ಆದಷ್ಟು ದೇವ್ರಿಗೆ ಹತ್ರವಾಗಿ ಬರಬೇಕು ಆಮೇಲೆ ಅದ ಹೆಂಗ್ ಬರೋದು ಹತ್ರವಾಗಿ ಅಂತಂದ್ರೆ ನಾವು ಆಕೆ ಕೂತ್ಕೊಂಡು ಏನ್ ಮಾಡ್ಬೇಕು ಓದ್ಬೇಕು ಏನ್ ಓದ್ತಿರೋ ಬಿಡ್ತಿರೋ ನಾವು ಬೈಬಲ್ ಅಂತಲೂ ಅಟ್ಲೀಸ್ಟ್ ಏನ್ ಮಾಡ್ಬೇಕು ಓದೋದು ಒಂದು ಹ್ಯಾಬಿಟ್ ಏನ್ ಮಾಡ್ಬೇಕು ದಿನ ಅಟ್ಲೀಸ್ಟ್ ಒಂದೊಂದು ಚಾಪ್ಟರ್ ಇಲ್ಲ ಒಂದು ಬುಕ್ ಅಲ್ಲಾರ ಬೈಬಲ್ ಅಂತ ಎಷ್ಟೋ ಇನ್ಸಿಡೆಂಟ್ಸ್ ಗಳೇನಾಗಿದೆ ಇದೆ ಅದನ್ನು ಓದ್ರೆ ನಮ್ಗೆ ಏನಾಗ್ತಾರೆ ಹೆಂಗ್ ಅದನ್ನೇನ್ ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ರ ಅದು ಇವಾಗಂತೂ ಟೆಕ್ನಾಲಜಿಗಳು ಎಷ್ಟಿದೆ ಅಂತಂದ್ರೆ ಏನ್ರಿ ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ ಗಳು ಸಿಕ್ಕಾಪಟ್ಟೆ ವಿಡಿಯೋಸ್ ಗಳು ಏನಾಗಿದೆ ಅದನ್ನೇಮಾಡ್ಬೇಕು ನಾವು ಕೇಳ್ತಾ ಇರ್ಬೇಕು ಕೇಳ್ತಾರೆ ಏನಾಗ್ತಾರೆ ನಮ್ಮ ಮೈಂಡ್ ಏನಾಗ್ತಾರೆ ಹೇಳಿ ಅದರ ವಾಕ್ಯದಲ್ಲಿ ಏನಾಗ್ತದೆ ದುಡ್ಡುವಾಗಿಯೇ ನಾವು ಇರ್ತೀರಿ ಅಲ್ವ ಸೊ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಮೈಂಡ್ ಯಾವಾಗ ಏನಾಗಿರ್ಬೇಕು ದೇವ್ರ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು ಅಂತ ಹೇಳ್ತಾರೆ ಅಲ್ವರ ಸೊ ನಮ್ಮ ಬ್ರದರ್ ಕೂಡ ಹೇಳಿದ್ರೆ ಎಕ್ಸಾಂಪಲ್ಸ್ ಫೇತಿಗೆ ಗೆ ಅದ್ರ ಆ ರೋಮನ್ ಸೆಂಚುರಿಯನ್ ಶತಾಧಿಪತಿ ಏನ್ ಹೇಳ್ತಾನೆ ಸ್ವಾಮಿ ನೀವು ಬರೋದ್ ಬೇಕಾಗಿಲ್ಲ ನೀವು ಇಲ್ಲಿಂದ ಕಮೆಂಟ್ ಕೊಟ್ರೆ ಏನಾಗ್ತದೆ ಅಲ್ವರ ವಾಸಿ ಆಗ್ತಾರ ನೋಡಿ ಅವ್ನಿಗೆ ಅವ್ನ್ಗೆ ಯೇಸುಕುಸಿನ ಮೇಲೆ ಏನಿರಲ್ಲ ಅವನೇನು ಯೇಸು ಕೂಸಿನ ಬಿಲೀವರ್ ಅಲ್ಲ ಫಾಲೋವರ್ ಅಲ್ಲ ಅದು ಕೂಡ ಏನು ಕಾನ್ಫಿಡೆನ್ಸ್ ಇತ್ತು ನೋಡ್ರಿ ಏನು ನಂಬಿಕೆ ಇತ್ತಲ್ವ ಆ ಥರ ನಂಬಿಕೆ ಏನಾಗಿರ್ಬೇಕು ನಮಗಿರ್ಬೇಕು ಅಲ್ವರ ಆಮೇಲೆ ಆ ಒಂದು ವಿದ್ವೇ ಸ್ತ್ರೀ ಆ ಮಗಳನ್ನ ಕಳ್ಕೊಂಡಿರ್ತಾರಲ್ವಾ ಅವ್ನ ಹೇಳ್ತಾರೆ ನೀವು ಖಂಡಿತವಾಗೂ ಬಂದ್ರೆ ಹಾ ನೆರವೇರೇನ ಏನು ಏನ್ ಮಾತಾಡಲ್ವರ ಇವಾಗ ಯೇಸು ಕುಸುಗ್ ನೋಡೇನಾಗಿರ್ತಾ ತುಂಬಾ ತುಂಬಾ ತುಂಬ ಖುಷಿಯಾಗಿರ್ತಾರಲ್ವ ಸೊ ಈ ರೀತಿ ನಮ್ಮ ಹತ್ರ ಏನು ಮಾಡ್ತಾರೆ ದೇವರು ಅದನ್ನ ಎಕ್ಸ್ಪೆಕ್ಟು ಮಾಡ್ತಾರೆ ಅಲ್ವರ ಏಸು ಕ್ರಿಸ್ತುನ್ ಎಷ್ಟು ನಂಬಿಕೆ ಇತ್ತು ಅಲ್ವ ಅವ್ರ ನಂಬಿಕೆಲ್ಲೇನು ರೀ ಕುಂದು ಕೊರತೆಗಳೇ ಇರಲಿಲ್ಲ ಬಿಡ್ರಿ ಅಂತೀನಿ ಅಂಜೂರ ಮರ ಏನಾಗುತ್ತೋ ಹಾಂ ಒಣಗೋಗ್ಬಿಡೋದು ಅಲ್ಲರ ಸಮುದ್ರಗಳು ಏನಾಗುತ್ತೋ ನಿಂತೋಗ್ಬಿಡೋದು ನೋಡಿದ್ದೀನಿ ಅಲ್ವರ ಸೊ ಈ ರೀತಿ ಎಲ್ಲ ನಂಬಿಕೆ ಬೇಕಾಗಿಲ್ಲ ಆದರೆ ಸಾಸ್ಬೇಕು ಅಷ್ಟು ನಂಬಿಕೆ ಇದ್ರೆ ಏನ್ರಿ ನಮಗೆ ಸಾಕು ಅಲ್ವರ ಕೊನೆಯದಾಗಿ ಏನು ನೋಡ್ಬೇಕು ತಟ್ರಿ ಅಂತ ನೋ ಬಿಡೋದಲ್ವ ಏನ್ ತಟ್ಟಬೇಕು ಅಂತಂದ್ರೆ ಏನ್ ತಟ್ಬೇಕು ಬಿಡ್ದಲ್ಲಿ ಹೇಳದ್ರ ಏನ್ ತಟ್ಬೇಕು ಹಾ ಕರೆಕ್ಟ್ ಹೇಳ್ರಿ ವಾಕ್ಯನೇ ಮಾಡ್ಬೇಕು ಹಾ ವಾಕ್ಯನ ತಟ್ಟಬೇಕ ವಾಕ್ಯನ ತಟ್ಟಬೇಕು ಅಂತಂದ್ರೆ ವಾಕ್ಯದಲ್ಲಿ ಏನು ಅದನ್ನ ಹುಡುಕ್ಬೇಕು ಅದರ ವಾಕ್ಯದಲ್ಲಿ ನಾವೇನಬೇಕು ಬೆಳಿಬೇಕು ಅಲ್ಲವರಾ ಸರಿ ಇವಾಗ ನನಗೆ ಬಂದ್ರೆ ವಾಕ್ಯ ಗೊತ್ತಿಲ್ಲ ನನಗೆ ದೇವ್ರ ವಾಕ್ಯ ಗೊತ್ತಿಲ್ಲ ನಮಗೆ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಅವಾಗ ಏನ್ ಮಾಡ್ಬೇಕು ಅದನ್ನ ಕೂಡ ಏನು ಮಾಡಬೇಕು ದೇವತ್ರ ಹೇಳ್ಕೊಬೇಕು ಅಂತ ಹೇಳ್ತಾರಲ್ಲ ದೇವ್ರು ಕೊಡ್ತಾರಾ ಹಾ ಕೊಡ್ತಾರೆ ಅಲ್ಲರಾ ದೇವ್ರು ಹೇಳಕ್ಸ್ ಹೇಳ್ತಲ್ಲ ಹಾ ಈ ಮಕ್ಳುಗಳ ಬಾಯಿಯಿಂದ ನಿಂಗೆ ತರ ದೇವ್ರ ಸ್ತೋತ್ರಗಳು ಮಾಡ್ತಾರೆ ಹಾಂ ಬರೋ ರೀತಿಲಿ ಮಾಡ್ತಾರೆ ಮೇಡ ದೇವ್ರು ಲೋಕದಲ್ಲಿ ನೋಡ್ಬೇಕಾರೆ ಜ್ಞಾನಿಗಳು ಬುದ್ಧಿವಂತರು ಏನು ಮಾಡೋಕ್ಕೋಗಿಲ್ಲ ಆರಿಸ್ಕೊಂಡಿಲ್ಲ ಅಲ್ವರ ಸೊ ಯಾರೋ ಒಂದು ಏನು ಇಲ್ದಿರೋ ಇದ್ರು ಆ ಮಕ್ಳ ಥರ ಮನಸ್ಸು ಇರ್ತಾರ ಅವ್ರಿಗೆ ಏನು ಮಾಡೋದು ದೇವ್ರ ವಾಕ್ಯಗಳನ್ನ ಯೂಸ್ ಮಾಡ್ಕೊಂಡು ಅಂತ ಮಾಡೋದು ಅಲ್ವರ ಅದನ್ನ ನೋಡ್ಬೇಕ್ರೆ ನಾವು ಏನಾಗಿರ್ಬೇಕು ಆ ಥರ ಮನೋಭಾವ ನಮ್ಗೆ ಏನಾಗಿರ್ಬೇಕು ಇರಬೇಕು ಅಲ್ಲರಾ ಸೊ ಯಾಕಪ್ಪ ಅಂದರೆ ಈ ವಾಕ್ಯದಲ್ಲಿ ಏನ್ರಿ ನಮ್ಮ ರಕ್ಷಣೆನ ಹೊಂದೋದಕ್ಕೆ ಬೇಕಾದ ಸಂಪೂರ್ಣ ಜ್ಞಾನ ಏನಾಗಿದೆ ಅದಲ್ಲಿ ಇದೆ ಅಲ್ಲರಾ ಸೊ ಅದಕ್ಕೆ ಕೊನೆಯದಾಗ ಒಂದು ವಾಕ್ಯ ನೋಡಿ ಎರಡನೇ ಪೇತ್ರ ಎರಡು ನಾಲ್ಕು ಅದಿ

ನೀವು ಲೋಕದಲ್ಲಿ ದುರಾಶೆಯಿಂದಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಈ ಉತ್ಕೃಷ್ಟ ವಾಗ್ದಾನ ಕೊಟ್ಟಿರೋದೇ ದೇವರು ನಮಗೆ ಏನಕ್ಕೆ ಅಂತಂದ್ರೆ ಈ ಲೋಕದಲ್ಲಿರಂತ ಏನ್ರಿ ಕೆಟ್ಟತನ ಕೆಟ್ಟತನದಿಂದ ತಪ್ಪಿಸ್ಕೊಂಡು ಏನ್ರಿ ನಾವು ದೈವ ಸವಾದದಲ್ಲಿ ಪಾಲ್ಗೊಳ್ಳೋದಕ್ಕೆ ಮಾಡೋದು ವಾಗ್ದಾನ ನಮಗೆ ಕೊಟ್ಟಿರೋದು ಅದ್ರ ಅಂದ್ರೆ ಇದೇ ಇದಿಗೆ ನಮ್ ಸಪೋರ್ಟ್ ಏನಪ್ಪ ಅಂದ್ರೆ ನಮಗೆ ಬಲ ಪಡಿಸಿದ ಅಂದ್ರೆ ದೇವರೊಂದು ಒಂದು ವಾಕ್ಯಗಳು ಅಂದ್ರೆ ಒಂದು ಫ್ರೆಶಸ್ ಪ್ರಾಮಿಸಸ್ ರೀ ಬೆಳಗ್ಗೆ ನಾವು ಒಂದು ಒಳ್ಳೆ ವಾಕ್ಯ ಹೋದ್ರೆ ನಮ್ಗೆ ಏನಾಗ್ತಾರೆ ಮೈಂಡ್ ಹಾ ಅಂದ್ರೆ ಎಷ್ಟೊಂದು ಫ್ರೆಶ್ ಆಗ್ತಾರೆ ಅದರ ಬಂದ್ರೆ ಒಂದು ಬಲ ನಮ್ಗೆ ಏನಾಗ್ತಾರೆ ಸಿಗ್ತಾರ ಅದಕ್ಕೆ ದೇವ್ ನಮ್ಗೆ ಏನು ಮಾಡಿದ್ನ ದಯ ಪಾಲಿಸಿರೋದು ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ಇದನ್ನೆಲ್ಲ ನಾವು ನಂಬಿಕೆನ ಕೇಳಿದ್ರೆ ದೇವ್ರು ನಮ್ಗೆ ಕೊಡ್ತಾರಾ ಇಲ್ವಾ ಅಂತಂದ್ರೆ ಖಂಡಿತವಾಗಿ ಏನ್ರಿ ಕೊಡ್ತಾರೆ ದುಷ್ಟ ಆಗಿರೋ ನೀವೇ ನಿಮ್ ಮಕ್ಳುಗಳಿಗೆ ಒಳ್ಳೇದನ್ನ ಕೊಡೋದಕ್ಕೆ ನಿಮ್ಗೆ ಏನಾಗಿದೆ ಜ್ಞಾನ ಇರಬೇಕಾದ್ರೆ ಏನು ರೀ ಪರಲೋಕ ಇರೋ ದೇವರು ಇನ್ನೆಷ್ಟೋ ಒಂದು ಕರ್ಣ ಒಳ್ಳೆಯವರಾಗಿರಬೇಕು ಅಂತ ಹೇಳ್ತಾರೆ ಅದನ್ನ ನೋಡ್ಬೇಕಾರೆ ನಂಬಿಕೆಯನ್ನು ಕೇಳಿ ಕೇಳ್ದಂತಾರೆ ಖಂಡಿತವಾಗ ನಮ್ಮ ಯೋಗ್ಯವಾಗಿರೋಂಥ ಪ್ರಾರ್ಥನೆಗಳನ್ನ ದೇವರೇ ಮಾಡ್ತಾರೆ ಅದನ್ನ ಕೇಳಿ ಕೇಳ್ತಾರೆ ಅದನ್ನ ಕೊಟ್ಟಿರಂಥ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ನಾವು ದೇವರಿಗೆ ಮತ್ತು ನಮ್ಮ ರಕ್ಷಕಂತ ಯೇಸು ಕೃಷ್ಣನ್ಗೆ ಧನ್ಯವಾದ ಒಳ್ಳೆಯವರಾಗ